ಹರೇ ಶ್ರೀನಿವಾಸ. ಕಳೆದ ಬಾರಿ ನಾವು ಉದ್ಯೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಹೇಗೆ ಬರ್ಬೋದು ಅಂತ ನೋಡಿದ್ವಿ. ಮೂರು ಥರ ಸಮಸ್ಯೆಗಳಿರುತ್ತೆ. ಒಂದು, ಉದ್ಯೋಗದ ವಾತಾವರಣ ಚೆನ್ನಾಗಿಲ್ಲ, ಶಾಂತಿ ಇಲ್ಲ, ಪೀಸ್ ಇಲ್ಲ ಅಂತಂದರೆ ಸ್ಥಾನದಲ್ಲಿ ಏನಾದರೂ ಪಾಪಗ್ರಹಗಳಿದ್ರೆ ಆ ಥರ ಆಗ್ಬೋದು. ಉದ್ಯೋಗದ ಪ್ರಮೋಷನ್ಸ್ ಬರ್ತಾ ಇಲ್ಲ, ಹೈಕ್ ಇಲ್ಲ ಅಂತಂದರೆ ಉದ್ಯೋಗ ಕಾರಕದ ಪ್ರಾಬ್ಲಮ್ ಇದ್ದಾಗ ಆ ಥರ ಆಗುತ್ತೆ. ಆಮೇಲೆ ಉದ್ಯೋಗ ಬರ್ತಾ ಇಲ್ಲ, ಉದ್ಯೋಗ ಬಂದರೂ ಕೂಡ ನಿಂದಿರ್ತಾ ಇಲ್ಲ ಅಂತಂದರೆ ದಶಮಾಧಿಪತಿ ಗ್ರಹ ಏನಾದರೂ ಪಾಪ ಸಂಬಂಧ ಆಗಿರ್ಬೋದು. ಅಂದರೆ ನೀಚ ಆಗೋದಾಗಲಿ, ಅಸ್ತ ಆಗೋದಾಗಲಿ, ಪಾಪಗ್ರಹಗಳ ಜೊತೆ ಇರೋದು, ಪಾಪಗ್ರಹಗಳು ನೋಡೋದು. ಸೊ ಓವರಾಲಾಗಿ ನೋಡಿದರೆ ಏನಾಗುತ್ತೆ ಅಂದರೆ ಯಾವುದೇ ಒಂದು ವಿಚಾರಕ್ಕೆ, ಸ್ಥಾನಕ್ಕಾಗಲಿ, ಕಾರಕಕ್ಕಾಗಲಿ, ಅಧಿಪತಿಯಾಗಲಿ, ದಶಮ ಅಂತ ಒಂದೇ ಅಲ್ಲ, ಯಾವುದೇ ಆಗಲಿ, ಪಾಪ ಸಂಬಂಧ ಬಂದರೆ ದೇರ್ ಇಸ್ ಸಮ್ ಡಿಫಿಕಲ್ಟಿ ಅಂತ ನೀವು ಅರ್ಥ ಮಾಡ್ಕೋಬೇಕು. ಉದ್ಯೋಗ ವಿಚಾರದಲ್ಲಿ ಪ್ರಾರಂಭದಲ್ಲಿ ನೀವು ಅನಲೈಸ್ ಮಾಡೋ ಕಾಲಕ್ಕೆ ಡೀಪಾಗಿ ಹೋಗೋದು ಬೇಡ. ಏನು ಜಾತಕ ನೋಡಿ ಉದ್ಯೋಗದಲ್ಲಿ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ಐಡೆಂಟಿಫೈ ಮಾಡಲಿಕ್ಕೆ ಬಂದರೆ ಸಾಕು. ಅದು ಮಾಡಲಿ ಅದು ಮಾ ಬಂದರೆ ಈಸಿ, ಮತ್ತೆ ಫರ್ದರ್ ಅವರಿಗೆ ಡೀಟೇಲ್ಸ್ ಕೊಡೋದು ತುಂಬ ಈಸಿ ಆಗುತ್ತೆ. ಸೊ ಪ್ರಾಬ್ಲಮ್ ಜಾತಕನ ನೋಡ್ತಾನೆ, ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಬರೋ ಹಾಗೆ ಪ್ರಿಪೇರ್ ಆದರೆ ಸಾಕು. ದಟ್ಸ್ ವೆರಿ ಈಸಿ. ಸೊ ಇವತ್ತಿನ ಪಾಠದಲ್ಲಿ, ಸೊ ಉದ್ಯೋಗದ ಮೂಲ ಉದ್ದೇಶ ಇನ್ಕಮ್. ಸೊ ಇನ್ಕಮ್ ಬರ್ತಾ ಇದೆಯಾ ಇಲ್ವಾ. ಸೊ ಎನಿ ಅದರ್ ಇನ್ಕಮ್ ಸೋರ್ಸಸ್, ಅಂದರೆ ಕೆಲವು ಜನಕ್ಕೆ ತಂದೆಯಿಂದ ಮಕ್ಕಳಿಗೆ ಇನ್ಕಮ್ ದುಡ್ಡು ಬರುತ್ತೆ, ತಾಯಿಯಿಂದ ಬರುತ್ತೆ, ಅಣ್ಣ ತಮ್ಮಂದರಿಂದ ದುಡ್ಡು ಬರುತ್ತೆ, ಹೆಂಡತಿ ಅಥವಾ ಗಂಡನಿಂದ ದುಡ್ಡು ಬರುತ್ತೆ. ಸೊ ಈ ಥರ ದುಡ್ಡು ಬರಲಿಕ್ಕೆ ಅವಕಾಶಗಳು ಜಾತಕದಲ್ಲಿ ಹೇಗೆ ಗುರುತಿಸ್ಬೇಕು ಅಂತ ನೋಡಬೇಕು. ಎರಡನೇದು ಉದ್ಯೋಗ ಅಥವಾ ಬಿಸ್ನೆಸ್, ಯಾವ ಏರಿಯಾಲಿದ್ರೆ ಚೆನ್ನಾಗಿರುತ್ತೆ, ಯಾವ ಫೀಲ್ಡಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ, ನನಗೆ ಯಾವ ಕಡೆ ಆಗಿ ಬರುತ್ತೆ, ಅದು ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ, ಕಂಫರ್ಟಬಲ್ ಇರುತ್ತಾ ಇಲ್ವಾ, ಈ ವಿಚಾರನ ಕೂಡ ನಾವು ಇಲ್ಲಿ ನೋಡ್ಬೋದು. ಸೊ ಈ ವಿಚಾರಕ್ಕೆ ಹೋಗುವುದಕ್ಕೆ ಮುನ್ನ ನಾವು ನವಮಾಂಶ ಅಂತ ಒಂದು ಚಕ್ರವನ್ನು ಇವತ್ತಿನ ದಿನ ತಿಳ್ಕೊಳ್ಳೋಣ. ಸೊ ಮಾಮೂಲಾಗಿ ನೀವು ಜಾತಕವನ್ನು ಹಾಕಿದರೆ ಅಥವಾ ಯಾರಾದರೂ ಜಾತಕ ಕೊಟ್ಟರೆ ನಿಮಗೆ ರಾಶಿಚಕ್ರ ಪಕ್ಕದಲ್ಲಿ ನವಾಂಶ ಚಕ್ರ ಅಂತ ಒಂದಿರುತ್ತೆ. ಸೊ ನವಾಂಶ ಅಂತ ಬರೆದಿರ್ತಾರೆ, ನವ ಅಂಶ. ನವಾಂಶ ಅಂದರೆ ಹೊಸ ಅಂಶ ಅಂತ ಅರ್ಥ. ಆ್ಯಕ್ಚುಲಿ ಶಾಸ್ತ್ರ ಪ್ರಕಾರ ಅದನ್ನು ನವಮ ಅಂಶ ಅಂತ ಕರಿತೀವಿ. ಸೊ ನವಮ ಅಂದರೆ ನೈನ್ತ್ ಡಿವಿಷನ್, ನೈನ್ತ್ ಡಿವಿಷನ್ ಚಾರ್ಟ್ ಅಂತ. ಸೊ ಕ್ಯಾಲ್ಕುಲೇಷನ್ ಸದ್ಯಕ್ಕೆ ನಮಗೇನು ಬೇಕಾಗಿಲ್ಲ, ನೈನ್ತ್ ಡಿವಿಷನ್ ಹೇಗೆ ಹಾಕುವಂಥದ್ದು, ಬಟ್ ಅದರ ಹೇಗೆ ನೋಡುವಂಥದ್ದು ತಿಳ್ಕೊಂಡ್ರೆ ಸಾಕು ನಮಗೆ. ಇಲ್ಲಿ ನವಾಂಶ ಚಕ್ರವನ್ನು ನೋಡುವಂಥ ಸ್ಥಿತಿ ಯಾವಾಗ ಬರುತ್ತೆ, ಹೇಗಿರುತ್ತೆ ನೋಡಿದ್ರೆ. ಸೊ ಒಂದು ಉದಾಹರಣೆ, ಒಂದು ದೂರದಲ್ಲಿ ಒಂದು ಮರ, ಒಂದು ಟ್ರೀ ಇದೆ ಅಂತ ಅಂದ್ಕೊಳ್ಳಿ. ನಮಗೆ ದೂರದಿಂದ ನೋಡಿದ್ರೆ ಏನನ್ಸುತ್ತೆ, ಅದು ಯಾವ ಮರ ಅಂತ ಗೊತ್ತಾಗುತ್ತೆ. ಸೊ ಮರ ಇದೆ ಅಂತ ಗೊತ್ತಾಗುತ್ತೆ, ಅದು ಯಾವ ಮರ ಅಂತ ನೀವು ತಿಳ್ಕೊಬೇಕಾದ್ರೆ ಸ್ವಲ್ಪ ಹತ್ತಿರ ಹೋಗಿ ಸ್ವಲ್ಪ ಪರೀಕ್ಷೆ ಮಾಡಬೇಕು ಇದೇನು ಮರ. ಈಗ ಮಾವಿನ ಮರನ ಐಡೆಂಟಿಫೈ ಮಾಡಬೇಕು, ಸ್ವಲ್ಪ ಹತ್ತಿರ ಹೋದರೆ ಆ ಸ್ಮೆಲ್ ಆಗಲಿ, ಆ ಎಲೆ ಸೈಜ್ ಆಗಲಿ, ಅದಕ್ಕೆ ಬರುವಂಥ ಹಣ್ಣಾಗಲಿ, ನೋಡಿದ್ರೆ ಇದು ಮಾವಿನ ಮರ ಅಂತ ಗೊತ್ತಾಗುತ್ತೆ. ಸ್ವಲ್ಪ ಡಿಸ್ಟೆನ್ಸಿಂದ ನೋಡಿದ್ರೆ ಮಾವಿನ ಮರ ಗೊತ್ತಾಗಲ್ಲ, ಮರ ಇದ್ದಂಗೆ ಗೊತ್ತಾಗುತ್ತೆ, ಟ್ರೀ ಇದೆ ಅಂತ ಗೊತ್ತಾಗುತ್ತೆ. ಸೊ ನೀವು ಯಾವುದೇ ಒಂದು ವಿಚಾರ ಡೀಪಾಗಿ ನೋಡಬೇಕಾದ್ರೆ ಸ್ವಲ್ಪ ಹತ್ತಿರ ಹೋಗಿ ನೋಡಬೇಕು, ಮ್ಯಾಗ್ನಿಫೈ ಮಾಡಿ ನೋಡಬೇಕು. ಸೊ ಅದೇ ಥರ ಜಾತಕದಲ್ಲಿ ಎಲ್ಲ ವಿಷಯಗಳು ಗೊತ್ತಾಗುತ್ತೆ, ಆದರೆ ಸ್ವಲ್ಪ ಡೀಪಾಗಿ ಒಂದು ವಿಷಯವನ್ನು ಮ್ಯಾಗ್ನಿಫೈ ಮಾಡಿ ನೋಡಬೇಕು ಅಂತಂದರೆ ನವಮಾಂಶ ಚಕ್ರವನ್ನು ನಾವು ನೋಡ್ತೀವಿ. ಸೊ ಇಲ್ಲಿ ಕೆಲವಿನ ಪ್ರಿನ್ಸಿಪಲ್ಸ್ ನಾವು ನೋಡೋಣ. ನವಾಂಶ ಚಕ್ರವನ್ನು ನಾವು ನೋಡಬೇಕಾದ್ರೆ ಜಾತಕದಲ್ಲಿ ರಾಶಿಚಕ್ರ, ನವಾಂಶ ಚಕ್ರ ನಾವು ಹಾಕೋದು ನೋಡೋದು ಇಷ್ಟುವರೆಗೂ ನಾವು ನೋಡಿದ್ದೆಲ್ಲ ಕೂಡ ರಾಶಿಚಕ್ರ ಅಂತ ಕರಿತೀವಿ. ಈ ನವಾಂಶ ಚಕ್ರವನ್ನು ರಾಶಿಚಕ್ರದಲ್ಲಿ ನಾವು ಹೇಗೆ ಓದ್ತೀವೋ ಅದೇ ಥರ ನೋಡಬಾರ್ದು. ಭಾಳ ಜನ ಏನು ಮಾಡ್ತಾರೆ, ನಾವು ರಾಶಿಚಕ್ರನ ಹೇಗೆ ಓದ್ತೀವಿ, ಲಗ್ನ ಸಪ್ತಮಾಧಿಪತಿ ಎಲ್ಲಿದ್ದಾನೆ, ತೃತೀಯಾಧಿಪತಿ ಎಲ್ಲಿದ್ದಾನೆ, ಯಾರು ನೋಡ್ತಾ ಇದ್ದಾರೆ, ಈ ಥರ ಲಗ್ನದಿಂದ ನಾವು ಕೌಂಟ್ ಮಾಡಿ ನೋಡ್ತೀವಿ. ನವಾಂಶದಲ್ಲಿ ಆ ಥರ ನೋಡೋಕ್ಕಾಗಲ್ಲ, ಆ ಥರ ನೋಡಬಾರ್ದು. ಆ ಥರ ನೋಡ್ರಿ ಏನಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಸೊ ಯಾವ ಸಂದರ್ಭದಲ್ಲಿ ಮಾತ್ರ ನವಾಂಶ ನೋಡಬೇಕು ಅಂತಂಬೋದು ಕೆಲವಿನ ಇದು ಮಾತ್ರ ನೀವು ಗುರುತಿಟ್ಟು ನೆನ್ಪಿಟ್ಕೊಂಡ್ರೆ ಸಾಕು. ನವಾಂಶ
ಯಾವ ಸಂದರ್ಭದಲ್ಲಿ ನೋಡ್ತೀವಿ ಅಂತಂದರೆ, ಒಂದು ಗ್ರಹ ಜಾತಕದಲ್ಲಿ ರಾಶಿಚಕ್ರದಲ್ಲಿ ಒಂದು ಗ್ರಹ ಇದೆ, ಆ ಗ್ರಹ ಸ್ಟ್ರಾಂಗ್ ಆಗಿ ಇದೆಯಾ ಇಲ್ವಾ ಅಂತಂಬುವುದಕ್ಕೆ ಮಾತ್ರ ನಾವು ನವಾಂಶ ಚಕ್ರವನ್ನು ಬಳಸ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಜಾತಕ ಚಕ್ರದಲ್ಲಿ ಸೂರ್ಯ ನೀಚ ಆಗಿದ್ದ ಅಂತ ಅಂದ್ಕೊಳ್ಳಿ, ನವಾಂಶ ಚಕ್ರದಲ್ಲಿ ಕೂಡ ಸೂರ್ಯ ನೀಚ ಆಗಿದ್ದ ಅಂತಂದರೆ ಅದು ವೀಕ್ ಆಗಿದೆ ಅಂತ ಅರ್ಥ. ಅಥವಾ ಸೆಕೆಂಡ್ ಕೇಸ್, ಜಾತಕದಲ್ಲಿ ಮಾತ್ರ ಸೂರ್ಯ ನೀಚ ಆಗಿದ್ದಾನೆ, ನವಾಂಶದಲ್ಲಿ ಸೂರ್ಯ ಉಚ್ಚ ಸ್ಥಾನದಲ್ಲಿದ್ದಾನೆ ಅಂತಂದರೆ, ಎಕ್ಸಾಲ್ಟೇಷನ್ ಪೊಸಿಷನ್ ಇದ್ದಾನೆ ಅಂತಂದರೆ ಆ ಸೂರ್ಯ ಮೀಡಿಯಂ ಆಗಿದ್ದಾನೆ, ಬಲವಾಗಿದ್ದಾನೆ ಅಂತ ಅರ್ಥ. ಯಾಕೆಂದರೆ ರಾಶಿಚಕ್ರದಲ್ಲಿ ಮಾತ್ರವೇ ನೀಚ, ನವಾಂಶ ಚಕ್ರದಲ್ಲಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಒಳ್ಳೆಯದು ಅಂತ ಹೇಳ್ಬೋದು. ಒಂದು ವೇಳೆ ರಾಶಿಚಕ್ರದಲ್ಲಿ ಉಚ್ಚ ಸ್ಥಾನದಲ್ಲಿದ್ದು ನವಾಂಶ ಚಕ್ರದಲ್ಲಿ ನೀಚ ಸ್ಥಾನ ಇದ್ದರೆ ಜಾಸ್ತಿ ಬಲ ಇಲ್ಲ, ಆಫ್ ಮೀಡಿಯಂ ಆಗಿದೆ ಅಂತ ಅರ್ಥ, 50% ಚೆನ್ನಾಗಿದೆ ಅಂತ ಅರ್ಥ. ಯಾಕೆಂದರೆ ರಾಶಿಚಕ್ರದಲ್ಲಿ ಉಚ್ಚ ಇದ್ದಾನೆ, ನವಾಂಶದಲ್ಲಿ ನೀಚ ಇದ್ದಾನೆ. ಒಂದು ಗ್ರಹ ಬಲ ಯಾವಾಗ ಆಗುತ್ತೆ ಅಂದರೆ, ರಾಶಿಚಕ್ರದಲ್ಲಿ ಉಚ್ಚ ಸ್ಥಾನ ಆಗಿದ್ದು ನವಾಂಶದಲ್ಲಿ ಉಚ್ಚ ಸ್ಥಾನ ಅಥವಾ ಸ್ವಕ್ಷೇತ್ರದಲ್ಲಿದ್ದರೂ ಕೂಡ ಆ ಗ್ರಹ ಬಲವಾಗಿದೆ ಅಂತ ಅರ್ಥ. ಕೆಲವೊಮ್ಮೆ ಏನಾಗುತ್ತೆ, ರಾಶಿಚಕ್ರದಲ್ಲಿ ಉಚ್ಚ ಸ್ಥಾನದಲ್ಲಿರುತ್ತೆ, ನವಾಂಶದಲ್ಲಿ ನೀಚ ಆಗೋಗ್ಬಿಟ್ಟಿರುತ್ತೆ. ಸೊ ನಾವು ರಾಶಿಚಕ್ರದಲ್ಲಿ ಉಚ್ಚ ಸ್ಥಾನದಲ್ಲಿದೆ ಅಂತ ನಾವು ಪ್ರೆಡಿಕ್ಟ್ ಮಾಡಕ್ಕೆ ಹೋದ್ರೆ ಏನಾಗುತ್ತೆ, ಅದು ನಮಗೇನಾಗುತ್ತೆ ಅಷ್ಟು ರಿಸಲ್ಟ್ ಹೇಳಿಕೊಂಡ ಥರ ಬರಲ್ಲ. ಅದಕ್ಕೋಸ್ಕರ ನವಾಂಶವನ್ನು ಕೂಡ ಕನ್ಸಿಡರ್ ಮಾಡಬೇಕು. ಸ್ವಲ್ಪ ಅಡ್ವಾನ್ಸ್ಡ್ ಕ್ಲಾಸಸ್ ಮುಂದೆ ಹೋಗೋ ಕಾಲಕ್ಕೆ ನವಾಂಶ, ಸಪ್ತಾಂಶ ಈ ಥರ ಭಾಳ ಚಕ್ರಗಳು ಬರುತ್ತೆ. ಬಟ್ ಈ ನವಾಂಶ ಚಕ್ರನ ಇನ್ನೊಂದು ಹೆಸರು ಏನು ಕರೀತಾರೆ, ಭಾಗ್ಯ ಚಕ್ರ ಅಂತ ಕರೀತಾರೆ. ಸೊ ಭಾಗ್ಯ ಫಾರ್ಚ್ಯೂನ್ ಅಂತಂದರೆ, ಭಾಗ್ಯ ಚಕ್ರ ಅಂದರೆ ನಾವು ಸಂತೋಷವಾಗಿ ಜೀವನ ಮಾಡಬೇಕಾದ್ರೆ ಏನು ಬೇಕೋ ಅದು ಭಾಗ್ಯ ಚಕ್ರ. ಸೊ ಸಂತೋಷವಾಗಿ ಜೀವನ ಮಾಡಬೇಕಾದ್ರೆ ಏನು ಬೇಕು, ಒಂದು ಅದೃಷ್ಟ ಇರಬೇಕು, ನನಗೆ ಏನಾದರೂ ಬೇಕಾದರೆ ಬರಬೇಕು. ಎರಡನೇದು, ಲೈಫ್ ಪಾರ್ಟ್ನರ್ ಕೂಡ ತುಂಬ ಚೆನ್ನಾಗಿರಬೇಕು. ಸೊ ಸಹಧರ್ಮಚಾರಣಿ ಬಗ್ಗೆ ಕೂಡ ನಾವು ನವಾಂಶದಲ್ಲೇ ನೋಡ್ತೀವಿ. ಸ್ಪೆಸಿಫಿಕ್ ಸಮ್ ಸ್ಪೆಸಿಫಿಕ್ ವಿಷಯಗಳೆಲ್ಲ ಕೂಡ ನವಾಂಶದಲ್ಲಿ ನೋಡ್ತೀವಿ. ಭಾಗ್ಯ ಚಕ್ರ ಅಂದರೆ ರಾಶಿಚಕ್ರದಲ್ಲಿ ಗ್ರಹಗಳು ಹೇಗಿವೆ ಅದನ್ನು ನವಾಂಶದಲ್ಲಿ ಹೇಗೆ ನೋಡಬೇಕು ಅಂತಂಬ ವಿಚಾರಕ್ಕೆ ನಾವು ನೋಡ್ತೀವಿ. ಬರೀ ಗ್ರಹಗಳ ಬಲ ಇರೋದಕ್ಕೆ ಮಾತ್ರ ನೋಡಿ. ಸೊ ರಾಶಿಚಕ್ರದಲ್ಲಿ ಒಂಥರ ಇದೆ, ನವಾಂಶದಲ್ಲಿ ಎಲ್ಲಿದೆ, ಫ್ರೆಂಡ್ ಮನೆಗಿದೆಯಾ, ಉಚ್ಚ ಸ್ಥಾನದಲ್ಲಿದೆಯಾ, ನೀಚ ಸ್ಥಾನದಲ್ಲಿದೆಯಾ, ಹೀಗೆ ನೋಡ್ಕೊಳ್ಳಿ. ನವಾಂಶದಲ್ಲಿ ಮೂರನೇ ಮನೆಗಿದ್ದಾನೆ, ನಾಲ್ಕನೇ ಮನೆ ಇದ್ದ ನೋಡಬಾರದು. ಬರೀ ಉಚ್ಚ ಸ್ಥಾನದಲ್ಲಿದೆಯಾ, ಮಿತ್ರ ಕ್ಷೇತ್ರದಲ್ಲಿದೆಯಾ, ಶತ್ರು ಕ್ಷೇತ್ರದಲ್ಲಿದೆಯಾ, ನವಾಂಶದಲ್ಲಾದರೂ ಗುರುದೃಷ್ಟಿ ಏನಾದರೂ ಇದೆಯಾ, ಇಂಥ ವಿಚಾರದಲ್ಲಿ ನಾವು ನೋಡ್ಕೋಬಹುದು. ಅಷ್ಟೇ ಆಗಲಿ, ಲಗ್ನದಿಂದ ಎಷ್ಟೇ ಮನೆಗಿದೆ, ಲಗ್ನ ವಿತ್ ರೆಸ್ಪೆಕ್ಟ್ ಟು ಲಗ್ನದಿಂದ ನಾವು ಏನು ಕೌಂಟ್ ಮಾಡೋದಿಲ್ಲ. ಸೊ ಇದು ಮೊದಲನೇ ಪಾಯಿಂಟ್. ಎರಡನೇದು ಬಂದು ಸಮ್ ಸ್ಪೆಸಿಫಿಕ್ ಸೂತ್ರಗಳು ಬರುತ್ತೆ. ಅಡ್ವಾನ್ಸ್ಡ್ ಆಗಿ ನಾವು ಥಿಂಕ್ ಮಾಡೋ ಕಾಲಕ್ಕೆ ಸಮ್ ಸ್ಪೆಷಲ್ ಸೂತ್ರಗಳಿರುತ್ತೆ, ಫಾರ್ಮುಲಾಸ್. ಅದು ಚೆಕ್ ಮಾಡಬೇಕಾದ್ರೆ ನವಾಂಶನ ಬೇಸ್ ಮಾಡಿಕೊಂಡು ಸೂತ್ರ ಮಾಡಿದರೆ ನವಾಂಶನ ಚೆಕ್ ಮಾಡಬೇಕು. ಅವ್ರು ಹೇಳ್ತಾರೆ ನವಾಂಶನ ಬೇಸ್ ಮಾಡಿಕೊಂಡೇ ಕೆಲವೊಂದು ಸೂತ್ರಗಳು ಹೇಳ್ತಾರೆ, ಆವಾಗ ನವಾಂಶ ಚಕ್ರವನ್ನು ನೋಡಲಿಕ್ಕೆ ಕೂಡ ನಮಗೆ ಬರಬೇಕು. ಈಗ ನವಾಂಶ ಚಕ್ರದ ಬಗ್ಗೆ ಯಾಕೆ ಬಂದಿದೆ ಅಂದರೆ, ಉದ್ಯೋಗಕ್ಕೆ ಸಂಬಂಧಪಟ್ಟ ಕೆಲವಿನ ವಿಷಯಗಳು ನವಾಂಶ ಚಕ್ರವನ್ನು ಬೇಸ್ ಮಾಡಿಕೊಂಡು ಇದೆ. ಸೊ ಆದ ಕಾರಣ ನವಾಂಶ ಚಕ್ರವನ್ನು ನಾವು ನೋಡಲೇಬೇಕಾಗತ್ತೆ. ಸೊ ಇಲ್ಲಿ ನಾವು ನೋಡಿದ್ರೆ, ಸೊ ಕೆಲವೇ ಸೂತ್ರಗಳನ್ನು ನಾನು ಹೇಳ್ತೀನಿ ಉದ್ಯೋಗಕ್ಕೆ ಸಂಬಂಧಪಟ್ಟು. ಇಲ್ಲಿ ಮೇಯ್ನ್ ಆಗಿ ಯಾವ ಉದ್ಯೋಗ ಬರುತ್ತೆ, ಇನ್ಕಮ್ ಹೇಗೆ ಬರುತ್ತೆ ಅಂತ. ಸೊ ಮೊದಲನೇ ಒಂದು ಸೂತ್ರವನ್ನು ನಾವು ನೋಡೋಣ. ಸೊ ಈ ಸೂತ್ರಗಳನ್ನು ಮತ್ತೆ ನಿಮಗೆ ನಾನು ಡಾಕ್ಯುಮೆಂಟ್ ಕಳಿಸ್ತೀನಿ, ಪ್ರಸ್ತುತಕ್ಕೆ ನಾನು ಓವರಾಲ್ ಹೇಳ್ತೀನಿ. ಸೊ ಮೊದಲನೇ ಸೂತ್ರ, ಸೊ ಜನ್ಮ ಲಗ್ನದಿಂದ ಅಥವಾ ಜನ್ಮರಾಶಿಯಿಂದ ನೋಡಿ, ಜನ್ಮಲಗ್ನ ಜನ್ಮರಾಶಿ ಅಂತಂಬುದು ರಾಶಿಚಕ್ರ. ನಿಮಗೆ ನವಾಂಶ ಅಂತ ಸ್ಪೆಸಿಫಿಕ್ ಆಗಿ ಕನ್ಸಿಡರ್ ಮಾಡಿದ್ರೇನೆ ನೀವು ನವಾಂಶ ಚಕ್ರ ನೋಡಬೇಕು. ಸೊ ಜನ್ಮ ಲಗ್ನದಿಂದ ದಶಮ ಸ್ಥಾನದಲ್ಲಿರುವ ಗ್ರಹಗಳ ಸ್ಥಿತಿಗಳ ಮೇಲೆ ಆಧಾರವಾಗಿ ಧನಪ್ರಾಪ್ತಿಯನ್ನು ನಿರ್ಧಾರಣೆ ಮಾಡತಕ್ಕದ್ದು ಅಂತಿದೆ. ಅಂದರೆ ಜಾತಕದಲ್ಲಿ ರಾಶಿಚಕ್ರದಲ್ಲಿ ಟೆಂತ್ ಹೌಸ್ ಏನಿದೆ, ಟೆಂತ್ ಹೌಸಲ್ಲಿ ಯಾವ್ಯಾವ ಗ್ರಹಗಳಿವೆ ಅದರಿಂದ ಇನ್ಕಮ್ ಸೋರ್ಸ್ ಬಗ್ಗೆ ಹೇಳಬಹುದು ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಧನಪ್ರಾಪ್ತಿ ಇನ್ಕಮ್ ಬರಬೇಕು ಅಂತಂದರೆ,
ಸೊ ಯಾರ ಮೂಲಕ ಬರುತ್ತೆ ಸಮ್ ಇನ್ಕಮ್, ಬಲ್ಕ್ ಇನ್ಕಮ್? ಬಾಜನ ಏನ್ ಮಾಡ್ತಾರೆ, ಹೆರಿಡಿಟರಿ, ನಮ್ಮ ತಾತ ಅಂದ ನಂಗೆ ಇದು ಆಸ್ತಿ ಬರುತ್ತಾ, ನಮ್ಮ ತಂದೆಯಿಂದ ಆಸ್ತಿ ಕಲಿತು ಬರುತ್ತಾ ಅಂತ ಎಲ್ಲರೂ ಪ್ರಶ್ನೆ ಕೇಳ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಇದು ಸ್ವಲ್ಪ ಉಪಯೋಗ ಆಗುತ್ತೆ. ಸೊ ಧನ ಪ್ರಾಪ್ತಿ ಆಗಬೇಕಾದ್ರೆ ದಶಮ ಸ್ಥಾನದಲ್ಲಿರುವಂತಹ ಗ್ರಹ ಯಾವುದಿದೆ ಅದು ಕಾರಕತ್ವಗಳನ್ನು ಬೇಸ್ ಮಾಡಿಕೊಂಡು ನಾವು ಹೇಳಬೇಕಾಗುತ್ತೆ. ಈಗ ಉದಾಹರಣೆಗೆ ದಶಮ ಸ್ಥಾನದಲ್ಲಿ ಸೂರ್ಯ ಇದ್ದ ಅಂತ ಅಂದ್ಕೊಳ್ಳೋಣ. ಇದು ರಾಶಿಚಕ್ರದಲ್ಲಿ, ರಾಶಿಚಕ್ರದಲ್ಲಿ ದಶಮ ಸ್ಥಾನದಲ್ಲಿ ಸೂರ್ಯ ಇದ್ರೆ, ಸೂರ್ಯ ಅಂದ್ರೆ ತಂದೆ ಕಾರಕ, ಪಿತೃಕಾರಕ, ಸೊ ತಂದೆಯನ್ನ ಇಂಡಿಕೇಟ್ ಮಾಡ್ತಾನೆ ಅದ ಕಾರಣ. ಸೊ ತಂದೆಯ ಮೂಲಕ ಏನಾದರೂ ಸ್ವಲ್ಪ ದುಡ್ಡು ಬರಬಹುದು ಅಂತ ಹೇಳ್ಬೋದು, ಅಥವಾ ಅವನ ಕುಲ ವೃತ್ತಿಗಳಿಂದ ಅಥವಾ ಸರ್ಕಾರದಿಂದ ಧನಪ್ರಾಪ್ತಿ ಆಗಬಹುದು ಅಂತ ಹೇಳ್ಬೋದು. ಈಗ ಸಪೋಸ್ ಚಂದ್ರ ಇದ್ದ ಅಂತ ಅಂದ್ಕೊಳ್ಳಿ, ಚಂದ್ರ ಅಂದ್ರೆ ತಾಯಿಯನ್ನು ಇಂಡಿಕೇಟ್ ಮಾಡ್ತಾನೆ, ಮಾತೃಕಾರಕ ಚಂದ್ರ, ಸೊ ತಾಯಿ ಮೂಲಕ ಬರುತ್ತೆ. ಕುಜ ಇದ್ರೆ ಕುಜ ಯಾರಾಗ್ತಾನೆ, ಭ್ರಾತೃ ಸ್ಥಾನಾಧಿಪತಿ, ಸೋದರರು ಸೋದರಿಯರು, ಸೊ ತಮ್ಮಂದರು ಅಣ್ಣಂದರು, ಸೊ ಸೋದರರಿಂದ ಬ್ರದರ್ಸ್ ಕೋಬರ್ನ್ಸ್ ಇಂದ ನಿಮಗೆ ದುಡ್ಡು ಬರ್ಬೋದು ಅಂತ ಹೇಳ್ಬೋದು. ಅಥವಾ ಶತ್ರುಗಳ ಮೂಲಕ ಯಾವ್ದನ್ನ ಕೋರ್ಟ್ ಕೇಸ್ ಆಗಿ ಅವರಿಂದ ಏನಾದರೂ ದುಡ್ಡು ಬರ್ಬೇಕಾದ್ರೆ ಬರ್ಬೋದು. ಬುಧ ಇದ್ರೆ ಸ್ನೇಹಿತರಿಂದ ಅಥವಾ ಜ್ಯೋತಿಷ್ಯದಿಂದ ಅಥವಾ ವ್ಯಾಪಾರದ ಮೂಲಕ ದುಡ್ಡು ಬರ್ಬೋದು. ಗುರು ಇದ್ದ ಅಂತ ಅಂದ್ಕೊಳ್ಳಿ, ಜೊತೆಗೆ ಹುಟ್ಟಿದವರು ಕೂಡ ದುಡ್ಡು ಬರುತ್ತೆ, ಅಥವಾ ಮಕ್ಕಳಿಂದ ದುಡ್ಡು ಬರುತ್ತೆ, ಶುಭ ಕಾರ್ಯಗಳ ಮೂಲಕ ದುಡ್ಡು ಬರುತ್ತೆ ಅಂತ ಹೇಳ್ಬೋದು. ಅಥವಾ ಶುಕ್ರ ಇದ್ದ ಅಂತ ಅಂದ್ಕೊಳ್ಳಿ, ಶುಕ್ರ ಅಂದ್ರೆ ಕಳತ್ರಕಾರಕ, ಸ್ಪೌಸ್, ಸೊ ಸ್ಪೌಸ್ ಇಂದ ದುಡ್ಡು ಬರುತ್ತೆ. ಶನಿ ಇದ್ದ ಅಂದ್ಕೊಳ್ಳಿ, ಸೇವಕರ ಮೂಲಕ, ತುಂಬಾ ಶ್ರಮೆ ಮೂಲಕ, ತುಂಬಾ ಕಷ್ಟಪಟ್ಟರೆ ದುಡ್ಡು ಬರುತ್ತೆ. ರಾಹು ಇದ್ರೆ ವಿದೇಶಗಳಿಂದ ದುಡ್ಡು ಬರುತ್ತೆ. ಕೇತು ಇದ್ರೆ ಜ್ಞಾನದ ಮೂಲಕ ದುಡ್ಡು ಬರುತ್ತೆ ಅಂತ ಜಸ್ಟ್ ಸ್ಥೂಲವಾಗಿ ಹೇಳ್ಬೋದು, ಜಸ್ಟ್ ಬ್ರೀಫ್ ಆಗಿ ಹೇಳ್ಬೋದು. ಸೊ ಸೂರ್ಯ ಇದ್ರೆ ತಂದೆ, ಚಂದ್ರ ಇದ್ರೆ ತಾಯಿ, ಕುಜ ಇದ್ರೆ ಕೋಬರ್ನ್ಸ್, ಕೋಬರ್ನ್ಸ್ ಅಂದ್ರೆ ಕಸಿನ್ಸ್ ಅಥವಾ ಜೊತೆಗೆ ಹುಟ್ಟಿದ ಬ್ರದರ್ಸ್ ಸಿಸ್ಟರ್ಸ್ ಜೊತೆ, ಮತ್ತೆ ಬುಧ ಇದ್ರೆ ಸ್ನೇಹಿತರು, ಗುರು ಇದ್ರೆ ಮಕ್ಕಳು, ಶುಕ್ರ ಇದ್ರೆ ಹೆಂಡತಿ, ಶನಿ ಇದ್ರೆ ಸೇವಕರು, ರಾಹು ಇದ್ರೆ ವಿದೇಶಗಳಿಂದ, ಕೇತು ಇದ್ರೆ ಜ್ಞಾನದ ಮೂಲಕವಾಗಿ ದುಡ್ಡು ಬರಬಹುದು ಅಂತ ಸಂಕ್ಷಿಪ್ತವಾಗಿ ನಾವು ಹೇಳ್ಬೋದು. ಇನ್ನೊಂದು ವಿಷಯ ಇನ್ನೇನು ಹೇಳ್ತಾರೆ, ನೀವು ಯಾವ್ದನ್ನ ಎಕ್ಸಾಂಪಲ್ ನೋಡ್ಕೊಂಡು ನೀವು ಇದೇ ಥರ, ಅಂದ್ರೆ ಅವರು ಪ್ರಶ್ನೆ ಕೇಳಿದಾಗ ಮಾತ್ರ ಹೇಳಿ, ನನಗೆ ಈ ತರ ದುಡ್ಡು ಬರುತ್ತಾ, ತಂದೆಯಿಂದ ದುಡ್ಡು ಬರುತ್ತಾ, ತಾಯಿಯಿಂದ ದುಡ್ಡು ಬರುತ್ತಾ ಅಂತ ಸ್ಪೆಸಿಫಿಕ್ ಆಗಿ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಆ ಸಮಯದಲ್ಲಿ ನೀವು ದಶಮ ಸ್ಥಾನದಲ್ಲಿರುವಂತಹ ಗ್ರಹವನ್ನು ನೋಡಿ ಹೇಳಬೇಕು. ಅಥವಾ ನಾವು ಏನು ಪ್ರಶ್ನೆ ಕೇಳಿಲ್ಲ ಅಂದ್ಕೊಳ್ಳಿ, ದಶಮ ಸ್ಥಾನದಲ್ಲಿ ಸೂರ್ಯ ಇದೆ ಅಂತಂದ್ರೆ ನಿಮ್ಗೆ ಸರ್ಕಾರದಿಂದ ದುಡ್ಡು ಬರುತ್ತೆ ಅಂತಂದ್ರೆ ಅವನಲ್ಲಿ ಏನಾಗುತ್ತೆ, ಅವನು ವೆಯ್ಟ್ ಮಾಡ್ತಾ ಕೂಡ್ತಾನೆ, ಅವನು ಪ್ರಯತ್ನ ಮಾಡ್ತಾನೋ ಅದರಿಂದ ಬರುವಂತ ಅವಕಾಶ ಇದೆಯೋ, ದಟ್ ಇಸ್ ಅ ಡಿಫ್ರೆಂಟ್ ಕ್ವಶನ್. ಇದೇ ಆದ ಕಾರಣ ಮಾಡ್ತಾ ಕೂತಾರೆ. ಅದಕ್ಕೆ ಪ್ರಶ್ನೆ ಕೇಳಿದಾಗ ಮಾತ್ರವೇ ನಾವು ಯಾವಾಗೂ ಜ್ಯೋತಿಷ್ಯದಲ್ಲಿ ಉತ್ತರ ಕೊಡಬೇಕು, ಯಾಕೆಂದ್ರೆ ಜ್ಯೋತಿಷ್ಯದಲ್ಲಿ ಬಹಳ ವಿಷಯಗಳಿರುತ್ತೆ, ನಾವು ಅದನ್ನ ಅನಲೈಸ್ ಮಾಡಿ ಸಮ್ ಸಿಂಪ್ಟಮ್ಸ್ ನೋಡ್ಕೊಂಡು ಹೇಳ್ತೀವಿ. ಹಾಗಾಗಿ ಪ್ರಶ್ನೆ ಯಾರಾದರೂ ತಂದೆ ಮೂಲಕ ದುಡ್ಡು ಬರುತ್ತಾ, ತಾಯಿ ಮೂಲಕ ದುಡ್ಡು ಬರುತ್ತಾ ಅಂತ ಸ್ಪೆಸಿಫಿಕ್ ಆಗಿ ಕೇಳಿದಾಗ ಆ ಸಮಯದಲ್ಲಿ ಟೆಂತ್ ಹೌಸಲ್ಲಿ ಜಾತಕದಲ್ಲಿ ಏನಾದರೂ ಇದ್ರೆ ಬರುತ್ತೆ ಅಂತ ಹೇಳಬೇಕು. ಅವನೇನು ಪ್ರಶ್ನೆ ಮಾಡದಿದ್ದಾಗ ನೀವೇನು ಹೇಳೋಷ್ಟು ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಒಂದು ವೇಳೆ ಸೊ ನನಗೆ ಯಾವ ಫೀಲ್ಡ್ ಅನುಕೂಲ ಆಗಿರುತ್ತೆ, ಈಗ ಎಸ್ಪೆಷಲಿ ಇದು ಬಿಸ್ನೆಸ್ ಅಲ್ಲಿ ಇರೋರು ತುಂಬಾ ಚೆನ್ನಾಗಿ ಕೇಳ್ತಾರೆ. ಜಾಬ್ ಅಲ್ಲಿ ಇರೋರಿಗೆ ಅವ್ರಿಗೆ ಚಾಯ್ಸ್ ಇರಲ್ಲ, ನಾನು ಎಂಥ ಕಡೆ ಜಾಬ್ ಮಾಡಲಿ ಅಂತಂದ್ರೆ ಇವನು ಕೇಳಿರೋ ಕಡೆ ಜಾಬ್ ಬರುತ್ತೋ ಇಲ್ಲೋ, ದಟ್ ಇಸ್ ಡಿಫ್ರೆಂಟ್ ಕ್ವಶನ್. ಅದು ಜಾಬ್ಗೆ ಅಷ್ಟು ಅನ್ವಯ ಆಗಲ್ಲ, ಬಟ್ ಬಿಸ್ನೆಸ್ಸಿಗೆ ತುಂಬಾ ಅನ್ವಯ ಆಗುತ್ತೆ. ಸೊ ನನಗೆ ಯಾವ ಬಿಸ್ನೆಸ್ ಆಗಿ ಬರುತ್ತೆ, ನಾನು ಯಾವ ಬಿಸ್ನೆಸ್ ಮಾಡಬೇಕು, ಈ ತರ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರವಾಗಿ ಕೊಡ್ಬೋದು. ಸೊ ಇಲ್ಲಿ ನೋಡಿ, ಕೆಲವಿನ ಸಂದರ್ಭದಲ್ಲಿ ನಾ ಹೇಳಿದಲ್ಲ, ದಶಮ ಸ್ಥಾನದಲ್ಲಿ ಯಾವ ಗ್ರಹ ಇದ್ರೆ ಆ ಗ್ರಹದ ಇದರಾಗಿ ಅವರಿಗೆ ಆ ಧನಪ್ರಾಪ್ತಿ ಆಗಬಹುದು ಅಂತ ಹೇಳಿದೆ. ಈಗ ದಶಮ ಸ್ಥಾನದಲ್ಲಿ ಗ್ರಹ ಇದ್ದಾಗ ಓಕೆ, ಈಗ ಸಪೋಸ್ ದಶಮ ಸ್ಥಾನದಲ್ಲಿ ಯಾವ ಗ್ರಹ ಇಲ್ಲ ಅಂತ ಅಂದ್ಕೊಳ್ಳಿ, ಆ ಸಮಯದಲ್ಲಿ ಏನ್ ಮಾಡಬೇಕು? ಆ ಸಮಯದಲ್ಲಿ ನವಾಂಶವನ್ನ ಅಬ್ಸರ್ವ್ ಮಾಡಬೇಕು. ಹೇಗೆ ಅಂತಂದ್ರೆ, ಸೊ ದಶಮ ಸ್ಥಾನದಲ್ಲಿ ಯಾವ ಗ್ರಹ ಇಲ್ಲದಿದ್ದರೆ ದಶಮಾಧಿಪತಿ ಯಾರು ಅಂತ ನೋಡ್ಕೊಳ್ಳಿ. ಸೊ ದಶಮಾಧಿಪತಿ ಯಾರು ನೋಡ್ಕೊಳ್ಳಿ, ಈಗ ಈ ಒಂದು ಎಕ್ಸಾಂಪಲ್ ಚಕ್ರದಲ್ಲಿ ನೋಡಿ, ವೃಶ್ಚಿಕ ಲಗ್ನ ಆಗಿದೆ. ಸೊ ವೃಶ್ಚಿಕ ಲಗ್ನಕ್ಕೆ ಯಾರು ದಶಮಾಧಿಪತಿ ಅಂದ್ರೆ ಸೂರ್ಯ. ಸೊ ನೋಡಿ, ದಶಮ ಸ್ಥಾನದಲ್ಲಿ ಯಾವ ಗ್ರಹ ಇಲ್ಲ, ಯಾವ ಗ್ರಹನೇ ಇದ್ದರೆ ನಿಂಗೆ ಆ ರೂಪದಲ್ಲಿ ದುಡ್ಡು ಬರುತ್ತೆ ಅಂತ ಹೇಳ್ಬೋದು. ಬಟ್ ದಶಮ ಸ್ಥಾನದಲ್ಲಿ ಯಾವ ಗ್ರಹ ಇಲ್ಲ, ಈ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಸೊ ದಶಮ ಸ್ಥಾನಾಧಿಪತಿ ಯಾರು ಅಂದ್ರೆ ಶನಿ.
ಸೊ ಈತ ಟೆಂತ್ ಲಾರ್ಡ್. ಸೊ ರೂಲ್ ಏನಂತಂದ್ರೆ, ಈ ದಶಮ ಸ್ಥಾನಾಧಿಪತಿಯಾದಂತಹ ಗ್ರಹ ನವಾಂಶ ಚಕ್ರದಲ್ಲಿ ಯಾರ ಮನೆಗಿದ್ದಾನೆ ಅಂತ ನೋಡ್ಕೊಳ್ಳಿ. ಸೊ ಇಲ್ಲಿ ದಶಮಾಧಿಪತಿಯಾದಂತಹ ಸೂರ್ಯ ನವಾಂಶ ಚಕ್ರದಲ್ಲಿ ಶನಿಯ ಮನೆಗಿದ್ದಾನೆ. ಮಕರ ರಾಶಿಯಲ್ಲಿ ಇದ್ದಾನೆ ನೋಡಿ, ಮಕರ ರಾಶಿಯಲ್ಲಿ ಸೂರ್ಯ ಇದ್ದಾನೆ, ಅಂದ್ರೆ ಮಕರ ರಾಶಿಯಲ್ಲಿದ್ದಾನೆ. ಸೊ ಸೂರ್ಯ ಮಕರ ರಾಶಿಯಲ್ಲಿದ್ದಾನೆ ಅಂದ್ರೆ ಮಕರ ರಾಶಿ ಯಾರ ಮನೆ? ಶನಿ ಮನೆ ಆಗತ್ತೆ. ಸಾರಿ, ಇಲ್ಲಿ ಟೆಂತ್ ಲಾರ್ಡ್ ಸೂರ್ಯ. ಸೊ ಮಕರ ರಾಶಿ ಶನಿ ಮನೆ ಆಗತ್ತೆ. ಅಂದ್ರೆ ಸೂರ್ಯನ ದಶಮಾಧಿಪತಿಯಾದಂತಹ ಸೂರ್ಯ ನವಾಂಶದಲ್ಲಿ ಮಕರ ರಾಶಿಯಲ್ಲಿದ್ದಾನೆ ಅಂತ ಹೇಳ್ಬೋದು. ಸೊ ಮಕರ ರಾಶಿಯಲ್ಲಿದ್ದಾನೆ ಅಂತಾದ್ರೂ ಹೇಳ್ಬೋದು, ಅಥವಾ ಮಕರ ನವಾಂಶದಲ್ಲಿದ್ದಾನೆ ಅಂತ ಕೂಡ ಹೇಳ್ಬೋದು. ಸಂಕ್ಷಿಪ್ತವಾಗಿ ಸೂರ್ಯ ಮಕರ ನವಾಂಶದಲ್ಲಿದ್ದಾನೆ ಅಂತಂದ್ರೆ ಅರ್ಥ ಅಂದ್ರೆ ನವಾಂಶದಲ್ಲಿ ಮಕರ ರಾಶಿಯಲ್ಲಿದ್ದಾನೆ ಅಂತ ಅರ್ಥ. ಸೂರ್ಯ ನವಾಂಶದಲ್ಲಿದ್ದಾನೆ ಅಂತಂದ್ರೆ ನವಾಂಶದಲ್ಲಿ ಸೂರ್ಯನ ಮನೆಗಿದ್ದಾನೆ. ಚಂದ್ರ ನವಾಂಶ ಅಂದ್ರೆ ನವಾಂಶದಲ್ಲಿ ಚಂದ್ರನ ಮನೆಗಿದ್ದಾಗೆ ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೋಬಹುದು. ಈಗ ದಶಮಾಧಿಪತಿಯಾದಂತಹ ಸೂರ್ಯ ನವಾಂಶ ಚಕ್ರದಲ್ಲಿ ಶನಿಯ ಮನೆಗಿದ್ದಾನೆ. ಆದ ಕಾರಣ ಇಲ್ಲಿ ಶನಿ ಏನಂತೀವಿ ನಾವು, ಡಿಸ್ಪೋಸಿಟರ್ ಅಂತ ಕರಿತೀವಿ. ಈ ಶನಿ ಮನೆಗಿದ್ದರಿಂದ ಶನಿಗೆ ಸಂಬಂಧಪಟ್ಟ ಕಾರಕತ್ವಗಳಿಂದ ಇವನಿಗೆ ದುಡ್ಡು ಬರುತ್ತೆ. ಶನಿ ಅಂತಂದ್ರೆ ಸೇವಕರು ಅಥವಾ ಕಷ್ಟದಿಂದ ಲೇಬರ್ ಮಾಡೋ ಮೂಲಕದಿಂದ ದುಡ್ಡು ಹಣ ಬರುತ್ತೆ ಅಂತ ಹೇಳ್ಬೋದು. ಸಪೋಸ್ ಸೂರ್ಯನ ವಂಶದಲ್ಲಿದ್ರೆ ತಂದೆ ಮೂಲಕ ಬರುತ್ತೆ ಅಂತ ಹೇಳ್ಬೋದು. ಸೊ ಇದು ಒಂದು ನಿಯಮವನ್ನು ನೆಟ್ಕೊಳ್ಳಿ. ದಶಮಸ್ಥಾನದಲ್ಲಿ ಯಾವ ಗ್ರಹವು ಇಲ್ಲದಿದ್ದಾಗ ನವಾಂಶದಲ್ಲಿ ದಶಮಾಧಿಪತಿ ಯಾವ ಮನೆಗಿದ್ದಾನೆ ನೋಡಿಕೊಂಡು, ಆ ಮನೆಗೆ ಓನರ್ ಯಾರಾಗ್ತಾರೆ ನೋಡಿಕೊಂಡು, ಆ ಓನರ್ ಕಾರಕತ್ವಗಳಿಂದ ನೀವು ಫಲವನ್ನು ಹೇಳಬೇಕು. ಈಗ ಎರಡನೇ ಪ್ರಶ್ನೆ. ಸೊ ಸಪೋಸ್ ಈಗ ಎಕ್ಸಾಂಪಲ್ ಬೇರೆ ನೋಡಿ, ಈಗ ನಾನು ಟೈಮ್ ಚೇಂಜ್ ಮಾಡ್ತೀನಿ. ಈಗ ದಶಮಾಧಿಪತಿ ಯಾರಾಗ್ತಾರೆ? ಗುರು ಆಗ್ತಾರೆ. ದಶಮಾಧಿಪತಿ ಗುರು ಆದ್ದರಿಂದ ದಶಮಾಧಿಪತಿಯಾದಂತಹ ಗುರು ನವಾಂಶದಲ್ಲಿ ಇದ್ದಾನೆ ನೋಡಿ, ಗುರು ಅವನ ಮನೆಗೆ ಇದ್ದಾನೆ, ಗುರು ನವಾಂಶದಲ್ಲೇ ಇದ್ದಾನೆ. ಸೊ ಗುರುವಿಗೆ ಸಂಬಂಧಪಟ್ಟದ್ದು ಹೇಳಬೇಕು. ಯಾವಾಗ? ದಶಮಸ್ಥಾನದಲ್ಲಿ ಯಾವ ಗ್ರಹ ಇಲ್ಲದಿದ್ದಾಗ. ಸಪೋಸ್ ಸೊ ಈಗ ನೋಡಿ, ದಶಮಾಧಿಪತಿ ಯಾರಾಗ್ತಾರೆ ನೋಡಿ, ದಶಮಾಧಿಪತಿ ಕುಜ ಆಗ್ತಾನೆ. ಕುಜ ಬಂದು ನವಾಂಶ ಚಕ್ರದಲ್ಲಿ ಬುಧನ ಮನೆಗಿದ್ದಾನೆ. ಸೊ ಬುಧನ ವಂಶದಲ್ಲಿ ಬುಧಕ್ಕೆ ಸಂಬಂಧಪಟ್ಟ ಸ್ನೇಹಿತರ ಮೂಲಕ, ಜ್ಯೋತಿಷ್ಯದ ಮೂಲಕ, ವ್ಯಾಪಾರದ ಮೂಲಕ ದುಡ್ಡು ಬರುತ್ತೆ ಅಂತ ಹೇಳಬೇಕಾಗುತ್ತೆ. ಇಲ್ಲಿ ಸೆಕೆಂಡ್ ಕ್ವಶನ್ ಏನಂತಂದ್ರೆ, ನನಗೆ ಯಾವ ವ್ಯಾಪಾರ ಆಗಿ ಬರುತ್ತೆ, ಯಾವ ವ್ಯಾಪಾರ ಮಾಡುವುದು ಒಳ್ಳೆಯದು ಅಂತ ಕೇಳ್ತಾನೆ ಅಂದ್ಕೊಳ್ಳಿ. ಈ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂದ್ರೆ, ಸೇಮ್ ರೂಲೇ, ದಶಮಾಧಿಪತಿಯಾದಂತಹ ಗ್ರಹ ನವಾಂಶದಲ್ಲಿ ಯಾರ ಮನೆಗಿದ್ದಾನೆ ಅಂತ ನೋಡ್ಕೊಳ್ಳಿ. ಸೊ ದಶಮಾಧಿಪತಿಯಾದಂತಹ ಗ್ರಹ ನವಾಂಶದಲ್ಲಿ ಅಂದ್ರೆ ಸೂರ್ಯ ನವಾಂಶ ಅಂತ ಇಟ್ಕೊಳ್ಳೋಣ. ದಶಮಾಧಿಪತಿಯಾದಂತಹ ಗ್ರಹ ಸೂರ್ಯನ ನವಾಂಶದಲ್ಲಿದ್ರೆ ಏನಾಗುತ್ತೆ? ಅವನು ಎಂತ ವ್ಯಾಪಾರ ಮಾಡಬಹುದು? ಸೊ ಸೂರ್ಯ ನವಾಂಶದಲ್ಲಿದ್ರೆ ಅವನು ಯೂಶ್ವಲಿ ಜಾಬ್ ಮಾಡೋದಾದ್ರೆ ಅವನು ದೊಡ್ಡ ಉದ್ಯೋಗ ಬರುತ್ತೆ, ದೊಡ್ಡ ಉದ್ಯೋಗ ಅಂತ ಸ್ಥಿತಿ ಮ್ಯಾನೇಜರ್ ಆಗಲಿ. ಯಾಕಂದ್ರೆ ಸೂರ್ಯ ಅಂದ್ರೆ ಎಲ್ಲ ತಕ್ಕನ ಹಿರಿಯ ಗ್ರಹ. ಸೊ ದೊಡ್ಡ ಪೋಸ್ಟ್ ಬರ್ಬೋದು, ಹಿರಿಯ ನಾಯಕ ಆಗ್ಬೋದು, ವ್ಯವಸ್ಥೆಯನ್ನ ವ್ಯವಸ್ಥಾಪಕ ಆಗ್ಬೋದು, ಅಥವಾ ಬಿಸ್ನೆಸ್ ಪರವಾಗಿ ಹೇಳಿದ್ರೆ ಪರಿಮಳ ದ್ರವ್ಯಗಳ ವ್ಯಾಪಾರ. ಸೊ ಸುಗಂಧ ದ್ರವ್ಯಗಳು, ಒಳ್ಳೆ ಸೆಂಟ್ ಇಂತಹದಂತ ದ್ರವ್ಯಗಳು ಮಾಡುವಂತ ವ್ಯಾಪಾರ, ಅಥವಾ ಗೋಲ್ಡ್ ಸ್ಮಿತ್ ಅಥವಾ ಗೋಲ್ಡ್ ಸಂಬಂಧಪಟ್ಟ ಮಾರಾಟ ಮಾಡುವಂತ ವ್ಯಾಪಾರ ಆಗ್ಲಿ, ಇದು ವುಲ್ಲನ್ ಕ್ಲೋತ್ಸ್, ಆಮೇಲೆ ಮೆಡಿಕಲ್ ಶಾಪ್. ಸೊ ಮೆಡಿಕಲ್ ಶಾಪ್ ಇಟ್ಕೋಬಹುದು. ಇದಕ್ಕೆ ಸಂಬಂಧ ಇರುವುದು ಯಾವ್ದು ಬೇಕಾದ್ರೂ ಮಾಡಬಹುದು, ಅವರಿಗೆ ತುಂಬಾ ಅನುಕೂಲ ಆಗುತ್ತೆ. ಯಾವಾಗ ದಶಮಾಧಿಪತಿಯಾದವನು ನವಾಂಶದಲ್ಲಿ ಸೂರ್ಯನ ಮನೆಗಿದ್ರೆ ಸುಗಂಧ ದ್ರವ್ಯಗಳ ವ್ಯಾಪಾರ, ಬಂಗಾರದ ವ್ಯಾಪಾರ, ಉಣ್ಣೆ ಬಟ್ಟದ ವ್ಯಾಪಾರ, ಔಷಧಗಳು, ಅಥವಾ ಜಾಬ್ ಆದ್ರೆ ಪಾಲಿಟಿಕ್ಸ್ಗೆ ಹೋಗೋದಾಗ್ಲಿ, ದೊಡ್ಡ ದೊಡ್ಡ ಜಾಬ್ ಆಗ್ಲಿ ಬರುವಂತ ಅವಕಾಶ ಇದೆ ಅಂತ ಹೇಳ್ಬೋದು. ಅದೇ ದಶಮಾಧಿಪತಿ ನವಾಂಶದಲ್ಲಿ ಒಂದು ವೇಳೆ ಚಂದ್ರನ ಮನೆಗಿದ್ದ ಅಂತ ಅಂದ್ಕೊಳ್ಳಿ. ಸೊ ಚಂದ್ರನ ಮನೆಗಿದ್ರೆ ಯೂಶ್ವಲಿ ಅಗ್ರಿಕಲ್ಚರ್ ಮಾಡ್ತಾರೆ, ನೀರಿಗೆ ಸಂಬಂಧಪಟ್ಟ ವ್ಯಾಪಾರ, ಅಂದ್ರೆ ಅಗ್ರಿಕಲ್ಚರ್ ಮಾಡೋದಾಗ್ಲಿ, ಧಾನ್ಯಗಳನ್ನು ಬೆಳೆಸೋದು, ವಸ್ತ್ರ, ಕನ್ಸ್ಟ್ರಕ್ಷನ್, ಗೃಹ ನಿರ್ಮಾಣ ಕನ್ಸ್ಟ್ರಕ್ಷನ್ ಮಾಡೋದಾಗ್ಲಿ, ಅಥವಾ ಹಾಲಿನ ವ್ಯಾಪಾರ, ಅಥವಾ ಜನಾಕರ್ಷಣೆ ಮಾಡುವ ಇರುವ ವ್ಯಾಪಾರ ಅಂದ್ರೆ ಮಾರ್ಕೆಟಿಂಗ್,
ಸೊ ಇನ್ನೊಬ್ಬರನ್ನ ಅಟ್ರ್ಯಾಕ್ಟ್ ಮಾಡುವಂಥದ್ದು ವ್ಯಾಪಾರ ಏನಿದೆ, ಆ್ಯಡ್ಸು ಡಿಸೈನ್ಸು ಮಾಡಿ ಇನ್ನೊಬ್ಬರ ಎಮೋಷನ್ಸನ್ನು ಕಂಟ್ರೋಲಿಗೆ ತಂದ್ಕೊಂತಾರಲ್ವ. ಈಗ ನೋಡಿ, ನಮಗೆ ಮ್ಯಾಚ್ ಇದೆ, ಯಾವಾಗ ಕ್ರಿಕೆಟ್ ಮ್ಯಾಚ್ ಆಡಿದಾಗ ಒಂದು ಬಾಲಿಗೆ ಒಂದು ಓವರಿಗೆ ಮಧ್ಯೆ ಒಂದು ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ. ಎಷ್ಟು ಶಾರ್ಟ್ ಟೈಮಲ್ಲಿ ಸ್ಪೆಕ್ಟೇಟರ್ಸ್ ಅಟೆನ್ಷನನ್ನು ನಾವು ತಗೊಳ್ಕೊಳ್ಬೋದು. ಸೊ ಇದರ ಒಂದು ವ್ಯಾಪಾರ. ಸೊ ಆ ಥರ ಇನ್ನೊಬ್ಬರ ಅಟೆನ್ಷನ್ನ ಡೈವರ್ಟ್ ಮಾಡುವಂಥ ವ್ಯಾಪಾರ ಮಾಡ್ಬೋದು. ಆದರೆ ಆ್ಯಡ್ ಬಿಸ್ನೆಸ್ ಇಂಥದ್ದೆಲ್ಲ ಮಾಡ್ಬೋದು. ಸೊ ಚಂದ್ರನ ಮನೆಗಿದ್ದರೆ ಅಗ್ರಿಕಲ್ಚರ್ ಆಗಲಿ, ಕ್ಲಾತ್ ಟೆಕ್ಸ್ಟೈಲ್ಸು, ಕನ್ಸ್ಟ್ರಕ್ಷನು, ಮಿಲ್ಕ್ ಹಾಲಿನ ವ್ಯಾಪಾರ ಅಥವಾ ಮಾರ್ಕೆಟಿಂಗ್, ಇದು ಯಾವುದು ಬೇಕಾದರೂ ಅನುಕೂಲ ಆಗುತ್ತೆ ಅವನಿಗೆ ಅಂತ ಹೇಳ್ಬೋದು. ಒಂದು ವೇಳೆ ಕುಜರನ ವಂಶದಲ್ಲಿದ್ದರೆ, ಸೊ ಕುಜರನ ವಂಶದಲ್ಲಿದ್ದರೆ ಯೂಶ್ವಲಿ ಸೆಕ್ಯೂರಿಟಿ ರಕ್ಷಣೆ ಶಾಖೆ, ಕುಜ ಯುದ್ಧಪ್ರಿಯ, ಯುದ್ಧಕ್ಕೆ ಸಂಬಂಧಪಟ್ಟ ಗ್ರಹ ಆದ ಕಾರಣ ಸೆಕ್ಯೂರಿಟಿ ಗೌರ್ಮೆಂಟ್ ಆದರೆ ಪೊಲೀಸ್ ಆಗ್ಬೋದು, ಮಿಲಿಟ್ರಿ ಹೋಗ್ಬೋದು ಅಂತ ಹೇಳ್ಬೋದು, ಅಥವಾ ಪ್ರೈವೇಟ್ ಅಂದ್ಕೊಳ್ಳಿ, ಸೆಕ್ಯೂರಿಟಿ ಕಂಪನಿ ಇಟ್ಕೋ, ಸೆಕ್ಯೂರಿಟಿ ಬಿಸ್ನೆಸ್ ಆಗಲಿ. ಕಾಂಸ್ಯ ತಾಮ್ರ ಅದು ಕಾಪರು ಬ್ರಾಂಜು ಈ ಥರ ಲೋಹಗಳ ವ್ಯಾಪಾರ, ಅಥವಾ ಖಡ್ಗ ಅಂದರೆ ಈ ಖಡ್ಗಗಳು ತಯಾರು ಮಾಡೋದು ಅಂದರೆ ಸಿಸರ್ಸು, ಈ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ತಯಾರು ಮಾಡೋದಾಗಲಿ, ಅಥವಾ ವೆಪನ್ಸ್ ತಯಾರು ಮಾಡೋದಾಗಲಿ, ಇದಕ್ಕೆ ಸಂಬಂಧಪಟ್ಟ ಈ ಕಂಪ್ಯೂಟರ್ಸ್ ಆಗಲಿ, ಕಂಪ್ಯೂಟರ್ ಹಾರ್ಡ್ವೇರು, ನೆಟ್ವರ್ಕಿಂಗ್ ಈ ಥರ ಅದಕ್ಕೆ ಟೆಕ್ನಾಲಜಿ ಸಂಬಂಧಪಟ್ಟದ ವ್ಯಾಪಾರ ಆಗಲಿ ಮಾಡಬಹುದು ಅಂತ ಹೇಳ್ಬೋದು. ಸೊ ಕುಜನ ವಂಶ ಇದ್ದರೆ ಸೆಕ್ಯೂರಿಟಿ ಆಗಲಿ, ಕಾಪರು ಬ್ರಾಂಜು ಇದಕ್ಕೆ ಸಂಬಂಧಪಟ್ಟ ಮೆಟೀರಿಯಲ್ ಸಂಬಂಧಪಟ್ಟದ್ದಾಗಲಿ, ಆದರೆ ಅದಕ್ಕೆ ಏನಾದರೂ ಆಗ್ಬೋದು. ಕಾಪರ್ ತಾಮ್ರ ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೋದು, ಅಥವಾ ಒಂದು ಶಾಪ್ ಇಟ್ಕೋಬೋದು, ಯಾವುದು ಅದಕ್ಕೆ ರಿಲೇಟೆಡ್ ಆಗಿ ಯಾವುದು ಬೇಕಾದ್ರೂ ಮಾಡ್ಬೋದು. ಆಮೇಲೆ ಸರ್ಜಿಕಲ್ ಇನ್ಸ್ಟ್ರೂಮೆಂಟಿಗೆ ಸಂಬಂಧಪಟ್ಟ ತಯಾರು ಮಾಡೋದು, ಮಾರ್ಕೆಟಿಂಗ್ ಮಾಡೋದು, ಮಾರೋದು, ಯಾವುದನ್ನ ಆಗ್ಬೋದು ಅದಕ್ಕೆ ಸಂಬಂಧಪಟ್ಟದ್ದು ಮಾಡ್ಬೋದು. ಒಂದು ವೇಳೆ ದಶಮಾಧಿಪತಿ ಆದಂತಹ ಗ್ರಹ ಬುಧನ ವಂಶದಲ್ಲಿದ್ದರೆ, ಸೊ ಬುಧನ ವಂಶದಲ್ಲಿದ್ದರೆ ಯೂಶುವಲ್ ಆಗಿ ಆ ಪ್ರಿಂಟಿಂಗ್ ಪ್ರೆಸ್, ಸೊ ಪ್ರಿಂಟಿಂಗ್ ಮಾಡಿಕೊಳ್ಳೋದು, ಆ ಪ್ರಿಂಟಿಂಗ್ ಪ್ರೆಸ್ಸು ಬಲ್ಕ್ ಆಗೂ ಮಾಡ್ಬೋದು, ಅಥವಾ ಒಂದು ಸಣ್ಣ ಜಿರಾಕ್ ಶಾಪು ಇಟ್ಕೋಬೋದು. ಆ ಲೇಖಕ, ಸೊ ಏನಾದರೂ ಕವನ ಬರೆಯೋದು, ಕಥೆಗಳು ಬರೆಯೋದು, ರಚನೆ ಮಾಡೋದು. ಗಣಕ ಅಂದರೆ ಅಕೌಂಟ್ಸ್ ರೈಟಿಂಗ್ ಮಾಡೋದು. ಪ್ರಚಾರಕ ಪಬ್ಲಿಸಿಟಿ ಮಾಡೋದು. ವಾರ್ತೆ ಸಂಸ್ಥೆ ನ್ಯೂಸ್ ರಿಲೇಟೆಡ್ ಏಜೆನ್ಸಿ, ಅಥವಾ ಅಂಚೆ ಕೊರಿಯರ್ ಆಗಲಿ ಪೋಸ್ಟ್ ಆಗಲಿ, ಅನುವಾದ ಅಂದರೆ ಟ್ರಾನ್ಸ್ಲೇಷನ್ ಮಾಡೋದು, ಅನುಕರಣೆ ಮಾಡೋದು, ಇನ್ನೊಬ್ಬನ ಇಮಿಟೇಟ್ ಮಾಡೋದು, ಅವನು ಹೇಗೆ ಮಾಡೋದು ಅನುಕರಣೆ ಮಾಡೋದು, ಮಿಮಿಕ್ರಿ ಟೈಪ್ ಮಾಡೋದು, ಜ್ಯೋತಿಷ್ಯ ವ್ಯಾಖ್ಯಾನ ಮಾಡೋದು, ಮೀಡಿಯೇಟರ್ ಆಗಿರೋದು. ಸೊ ಈ ಥರದ್ದೆಲ್ಲ ಕೂಡ ಈ ಬುಧಕ್ಕೆ ಸಂಬಂಧಪಟ್ಟ ನವಾಂಶದಲ್ಲಿದ್ರೆ ಇದೆಲ್ಲ ಕೂಡ ಅವನಿಗೆ ಸೂಟ್ ಆಗತ್ತೆ ಅಂತ ಹೇಳ್ಬೋದು. ಗುರುವಿಗೆ ಸಂಬಂಧಪಟ್ಟ ನವಾಂಶದಲ್ಲಿದ್ದರೆ ಯೂಶ್ವಲಿ ಏನು ಮಾಡ್ತಾರೆ, ಗುರುವಿಗೆ ಸಂಬಂಧಪಟ್ಟ ದೇವತಾರ್ಚನೆಗೆ, ಬ್ರಾಹ್ಮಣರಿಗೆ, ಭಗವಂತನಿಗೆ, ಟೆಂಪಲ್ಸಿಗೆ ಸಂಬಂಧಪಟ್ಟದ್ದು ಏನಾದರೂ ಮಾಡ್ಬೋದು ವ್ಯಾಪಾರ. ಉದ್ಯೋಗಗಳಾದರೆ ಅಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಈಗ ಮಾಮೂಲಾಗಿ ಗ್ರಂಥಿಕೆ ಅಂಗಡಿ ಇಟ್ಕೋತಾನೆ, ಅವನಿಗೆ ಪೌರೋಹಿತ್ಯಕ್ಕೆ ಬೇಕಾದದ್ದು ಪೂಜೆ ಸಾಮಗ್ರಿ ಏನೇನು ಬೇಕು ಎಲ್ಲ ಮಾರ್ಕೊತ ಇರ್ತಾರೆ, ಅಂಥದ್ದು ಶಾಪ್ ಇಡ್ಬೋದು, ಅಥವಾ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು. ದೇವತಾರ್ಚನೆ, ಈಗ ಟೆಂಪಲ್ಗೆ ಏನೇನು ಬೇಕೋ ಅದನ್ನು ಸಪ್ಲೈ ಮಾಡೋದು, ಒಂದು ಹೋಮಗಳಿಗೆ ಏನೇನು ಬೇಕೋ ಅದು ಸಪ್ಲೈ ಮಾಡೋದು, ಆ ಕಾಂಟ್ರಾಕ್ಟು ಈ ಒಂದು ಪೌರೋಹಿತ್ಯ ಇಂಥದ್ದು ಕಾಂಟ್ರಾಕ್ಟ್ ಒಪ್ಕೊಳ್ಳೋದು. ಸೊ ಶುಭ ಕಾರ್ಯಗಳಿಗೆ ನಾವು ಏನೇನು ಮಾಡ್ತೀವೋ ಅದನ್ನೆಲ್ಲ ಕೂಡ ಒಂಥರ ಕಾಂಟ್ರಾಕ್ಟ್ ಥರ ಮಾಡ್ಬೋದು. ಸೊ ಅದೆಲ್ಲ ಕೂಡ ಗುರುವಿಗೆ ಸಂಬಂಧಪಟ್ಟದ್ದು, ಅಥವಾ ಸ್ಕೂಲಿಗೆ ಸಂಬಂಧಪಟ್ಟದ್ದು ಕೂಡ ಮಾಡ್ಬೋದು. ಕೆಲವು ಜನ ತೀರ್ಥಯಾತ್ರೆಗೆ ಹೋಗುವಂಥದ್ದು ಸೇವೆಗಳು ಮಾಡ್ತಾರೆ. ಈಗ ತುಂಬ ಟೂರಿಸ್ಟ್ ಟ್ರಿಪ್ಸ್ ಆಗ್ತಾರೆ, ಎಲ್ಲೋ ಕಾಶಿ ಕರ್ಕೊಂಡು ಹೋಗ್ತೀವಿ, ಬದ್ರಿ ಕರ್ಕೊಂಡು ಹೋಗ್ತೀವಿ, ಒಬ್ಬರಿಗಿಷ್ಟು ಅಂತೇಳಿ ಈ ಥರ ಬಿಸ್ನೆಸ್ ಥರ ಮಾಡ್ತಾರೆ, ಅದು ಅಂತರ ಮಾಡ್ಬೋದು. ಮಣಿಮಾಣಿಕ್ಯಾದಿಗಳು, ಬಂಗಾರ ಇದಕ್ಕೆ ಸಂಬಂಧಪಟ್ಟ ವ್ಯಾಪಾರ ಮಾಡ್ಬೋದು. ಧಾರ್ಮಿಕವಾದ ವಿಚಾರಗಳನ್ನ, ಉಪಾಸನಾದಿಗಳು, ಪ್ರವಚನಗಳನ್ನ ಹೇಳೋದು, ಅದು ಕೂಡ ಒಂದು ರಕವಾಗಿ ಇನ್ಕಮ್ ಸೋರ್ಸೇ. ಬಟ್ ಇನ್ಕಮ್ ಸೋರ್ಸ್ ಕೆಳಗೆ ನಾವು ತಗೊಳ್ಳಲ್ಲ, ಅದ್ರ ಮೂಲಕ ಕೂಡ ದುಡ್ಡು ಬರುತ್ತೆ ಅಂತ ಹೇಳ್ಬೋದು. ಒಂದು ವೇಳೆ ಶುಕ್ರನ ನವಾಂಶದಲ್ಲಿದ್ದರೆ, ಶುಕ್ರನ ನವಾಂಶ ಇದ್ದರೆ ಶುಕ್ರಕ್ಕೆ ಸಂಬಂಧಪಟ್ಟದ್ದೇನು ಭೋಗಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನೆಲ್ಲ ಕೂಡ ಅವನು ಅದಕ್ಕೆ ಸಂಬಂಧಪಟ್ಟ ವ್ಯಾಪಾರ ಮಾಡ್ಬೋದು. ಶುಕ್ರ ವಾಹನ ಕಾರಕ, ಸೊ ವಾಹನಗಳು, ಸೊ ಗಾಡಿ ಅಂತಂದ್ರೆ ಒಂದು ಶೋರೂಮ್ ಇಟ್ಕೋಬೋದು, ಅಥವಾ ಗಾಡಿ ಸಂಬಂಧಪಟ್ಟ ರಿಪೇರ್ ಶಾಪ್ ಇಟ್ಕೋಬೋದು. ಇನ್ನು ಗಾಡಿಗೆ ಏನು ಬೇಕು, ಪೆಟ್ರೋಲ್ ಬೇಕು, ಸೊ ಪೆಟ್ರೋಲ್ಗೆ ಸಂಬಂಧಪಟ್ಟ ವ್ಯಾಪಾರ, ಪೆಟ್ರೋಲ್ ರಿಲೇಟೆಡ್ ಕೆಮಿಕಲ್ಸ್ ಏನಾದರೂ ಮಾಡ್ಬೋದು. ಇನ್ನು ಕಲಾರಂಗ, ಸಿನಿಮಾ ಇಂಡಸ್ಟ್ರಿ ಸಂಬಂಧಪಟ್ಟ ಅವನು ಹೀರೋ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ಕ್ಯಾಮ್ರಾಮೆನ್ ಆಗ್ಬೋದು, ಮೇಕಪ್ ಮ್ಯಾನ್ ಆಗ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು.
ಅಥವಾ ಸಿನಿಮಾಗೆ ಅವರಿಗೆ ಫುಡ್ ಸಪ್ಲೈ ಮಾಡ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟದ್ದು ಯಾವುದಾದ್ರೂ ಮಾಡ್ಬೋದು, ಆ ಫೀಲ್ಡಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ವಿನೋದಕ್ಕೆ ಸಂಬಂಧಪಟ್ಟರಂಗ, ಕ್ರೀಡಾರಂಗ, ಸ್ಪೋರ್ಟ್ಸ್ ಆಗಲಿ, ಫುಡ್ ಅಂದರೆ ನೀವು ಹೋಟೆಲ್ ಬಿಸ್ನೆಸ್ ಇಟ್ಕೋಬೋದು, ಫುಡ್ ಪ್ರೊಡಕ್ಷನ್ ಇಟ್ಕೋಬೋದು, ಗೃಹ ಅಲಂಕಾರ, ಇಂಟೀರಿಯರ್ ಡಿಸೈನ್ ಮಾಡೋದಾಗಲಿ, ಮಣಿ ರಜಿತ ಮಾಣಿಕ್ಯಾದಿಗಳ ಮೂಲಕ ಆದಾಯ ಬರುತ್ತೆ. ಏನಾದರೂ ಸಣ್ಣ ಸಣ್ಣ ಡಿಸೈನ್ಸು, ಜ್ಯುವೆಲರಿ ಶಾಪ್ ಥರ ಇಟ್ಕೋಬೋದು. ಬಂಗಾರದ್ದು ಅಂತಲ್ಲ, ಬೇರೆ ಬೇರೆ ಯಾವುದನ್ನ ಸಂಬಂಧ ಡಿಸೈನಿಂಗ್ಸು ಸಂಬಂಧಪಟ್ಟದ್ದು ಅಂದರೆ ನೋಡಲಿಕ್ಕೆ ತುಂಬ ಚೆನ್ನಾಗಿರಬೇಕು. ಡಿಸೈನಿಂಗು ಇಂಥದ್ದೆಲ್ಲ ಕೂಡ ಲಕ್ಸರಿಗೆ ಸಂಬಂಧಪಟ್ಟದ್ದು. ಅದಕ್ಕೆಲ್ಲ ಕೂಡ ಶುಕ್ರ ನವಾಂಶದಲ್ಲಿದ್ದರೆ ಅದಕ್ಕೆ ಸಂಬಂಧಪಟ್ಟದ್ದು ಯಾವುದಾದ್ರೂ ಮಾಡ್ಬೋದು ಅಂತ ಹೇಳ್ಬೋದು. ಆಮೇಲೆ ಶನಿ ನವಾಂಶದಲ್ಲಿದ್ದರೆ ಸಣ್ಣ ಪುಟ್ಟ ಕೆಲಸ, ಸಣ್ಣ ಸಣ್ಣ ಕೆಲಸ ಮಾಡೋದು ಅಥವಾ ಸಣ್ಣ ಸಣ್ಣ ಕಾಂಟ್ರಾಕ್ಟ್ಗಳು ಒಪ್ಕೊಂಡು ಮಾಡೋದು, ತುಂಬ ಕಷ್ಟದಿಂದ ಮಾಡುವಂಥ ಕೆಲಸ, ಯಂತ್ರಗಳ ಮಧ್ಯೆ ಕೆಲಸ ಮಾಡೋದು, ಲೋಹಗಳಂತ ಸಂಬಂಧಪಟ್ಟ ವ್ಯಾಪಾರಗಳು, ಇನ್ನೊಬ್ಬನಿಗೆ ಸರ್ವಿಸ್ ಕೊಡೋದು. ಸೊ ಸರ್ವಿಸ್ ಅಂದರೆ ನಿಮ್ಮ ಮನೆಗೆ ಏನಾದರೂ ಕರೆಂಟ್ ಪ್ರಾಬ್ಲಮ್ ಇದೆ, ನಂಗೆ ಕೊಟ್ಟು ನಾನು ಮಾಡ್ತೀನಿ, ಕರೆಂಟ್ ರಿಪೇರ್ ಮಾಡೋದು, ವಾಟರ್ ಪ್ಲಂಬಿಂಗ್ ವರ್ಕು, ಮನೆ ಮುಂದೆ ಕೆಲಸ ಮಾಡೋಕ್ಕೆ ಬರ್ತಾರೆ ನೋಡಿ, ಅದು ಕೂಡ ಲೇಬರ್ ರಿಲೇಟೆಡ್ ವರ್ಕೆ. ಸೊ ತುಂಬ ಕಷ್ಟದಿಂದ ತುಂಬ ಸಣ್ಣ ಪುಟ್ಟ ಕೆಲಸ ವ್ಯಾಪಾರ ಮಾಡ್ಕೋಬೋದು ಅಂತ ಹೇಳ್ಬೋದು. ತುಂಬ ಇನ್ವೆಸ್ಟ್ಮೆಂಟ್ ಮಾಡುವಂಥ ವ್ಯಾಪಾರ ಮಾಡೋಂಗಿಲ್ಲ ಶನಿಗೆ ಸಂಬಂಧಪಟ್ಟ ಇದ್ರಾಗಿದ್ರೆ ಅಂತ ಅರ್ಥ. ಸೊ ಯಾರ್ದಾನ ಜಾತಕದಲ್ಲಿ ದಶಮಾಧಿಪತಿ ಆದವರು ಶನಿಗೆ ಸಂಬಂಧಪಟ್ಟ ಮನೆ ಇದ್ರೆ ಇನ್ವೆಸ್ಟ್ಮೆಂಟ್ ಮಾಡೋದು ಇನ್ವೆಸ್ಟ್ಮೆಂಟ್ ಮಾತ್ರ ಮಾಡಬೇಡಿ, ಬೇರೆ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಇನ್ವೆಸ್ಟ್ಮೆಂಟ್ ಇಲ್ಲಾರ್ದು ಮಾಡೋದು ಸ್ವಲ್ಪ ಕಷ್ಟದಿಂದ ಮಾಡುವಂಥದ್ದೇ ಇರುತ್ತೆ ಅಂತ ಇಂಡೈರೆಕ್ಟ್ ಹೇಳೋದು. ಅವರು ಲೇಬರ್ ಟೈಪ್ ಜಾಬ್ ಮಾಡ್ಕೋಬೇಕು ಅಂದ್ರೆ ಅವರಿಗೆ ಹರ್ಟ್ ಆಗುತ್ತೆ, ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಅಲ್ಲೇ ಇಲ್ಲದೆ ಇರುವಂತ ಜಾಬ್ ಮಾಡಿ ಅಂತ ಹೇಳ್ಬೇಕಾಗುತ್ತೆ. ಒಂದು ವೇಳೆ ಇದು ಯೂಶುವಲಿ ಸೂರ್ಯ ಈ ದಶಮಾಧಿಪತಿ ಆದಂತಹ ಗ್ರಹ ಸೂರ್ಯ ಚಂದ್ರ ಬುಧಾದಿ ನವಾಂಶಗಳಲ್ಲಿದ್ರೆ ಈ ರೀತಿ ಆಗುತ್ತೆ ಅಂತ ಹೇಳ್ಬೋದು. ಇದು ನಾನು ನಿಮಗೆ ಡಾಕ್ಯುಮೆಂಟ್ ಕಳಿಸ್ಕೊಡ್ತೇನೆ. ಮತ್ತೆ ಈ ದುಡ್ಡು ಈ ಅಥವಾ ಆ ಬಿಸ್ನೆಸ್ ಮಾಡುವಂತ ಮೂಲಕ ಹಣ ಜಾಸ್ತಿ ಬರುತ್ತಾ ಕಡಿಮೆ ಬರುತ್ತಾ ಅದು ಕೂಡ ನೀವು ಪ್ರಿಡಿಕ್ಟ್ ಮಾಡ್ಬೋದು. ಒಂದು ವೇಳೆ ದಶಮಾಧಿಪತಿ ಯಾರ ನವಾಂಶದಲ್ಲಿದ್ದಾರೆ ಅಂತ ನೋಡ್ಕೊಳ್ಳಿ, ಆ ನವಾಂಶಾಧಿಪತಿ ಉಚ್ಚ ಸ್ಥಾನದಲ್ಲಿದ್ದರೆ ಜಾತಕ ಆ ನವಾಂಶ ಚಕ್ರದಲ್ಲಿ ದೊಡ್ಡ ಉದ್ಯೋಗ ಅಥವಾ ವ್ಯಾಪಾರ ತುಂಬ ದೊಡ್ಡದಾಗತ್ತೆ. ನೀಚ ಸ್ಥಾನದಲ್ಲಿದ್ದರೆ ಸ್ವಲ್ಪ ಆದಾಯ ಬರುವಂಥ ಉದ್ಯೋಗ ಅಥವಾ ವ್ಯಾಪಾರ ಆಗುತ್ತೆ ಅಂತ ಹೇಳ್ಬೋದು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಎಕ್ಸಾಂಪಲ್ ಹೇಳೋಣ. ಈಗ ದಶಮಾಧಿಪತಿಯಾದಂಥ ಗ್ರಹ ಗುರು, ದಶಮಾಧಿಪತಿ ಯಾರಾಗ್ತಾರೆ, ಗುರು ಆಗ್ತಾರೆ. ಸೊ ಇವರು ನಾನು ಯಾವ ವ್ಯಾಪಾರ ಮಾಡ್ಬೋದು ಅಂತ ಕೇಳ್ತಾರೆ. ಸೊ ದಶಮಾಧಿಪತಿಯಾದಂಥ ಗುರು ನವಾಂಶ ಚಕ್ರದಲ್ಲಿ ಶನಿಯ ಮನೆಗಿದ್ದಾನೆ. ಸೊ ಶನಿ ಮನೆಗಿರೋದ್ರಿಂದ ತುಂಬ ಕಷ್ಟದಿಂದ ಕೂಡಿದಂಥ ವ್ಯಾಪಾರ ಅಥವಾ ತುಂಬ ಸರ್ವಿಸ್ ಕೊಡುವಂಥ ವ್ಯಾಪಾರ ಅಥವಾ ಇನ್ವೆಸ್ಟ್ಮೆಂಟ್ ಇಲ್ಲದೇ ಇರುವಂಥ ವ್ಯಾಪಾರ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಇಲ್ಲಿ ರೂಲ್ ಏನು ಹೇಳ್ತಾರೆ, ದಶಮಾಧಿಪತಿ ಯಾರ ನವಾಂಶದಲ್ಲಿರ್ತಾನೋ ಆ ನವಾಂಶಾಧಿಪತಿ, ಈ ನವಾಂಶಾಧಿಪತಿ ಯಾರಾಗ್ತಾರೆ, ಶನಿ ಆಗ್ತಾರೆ. ಆ ನವಾಂಶಾಧಿಪತಿ ಉಚ್ಚ ಸ್ಥಾನದಲ್ಲಿದ್ದರೆ ದೊಡ್ಡ ಉದ್ಯೋಗ ವ್ಯಾಪಾರ ತುಂಬ ಉನ್ನತವಾಗಿ ಆಗುತ್ತೆ. ನೀಚ ಸ್ಥಾನದಲ್ಲಿದ್ದಂತಂದ್ಕೊಳ್ಳಿ, ಕಡಿಮೆ ಮಟ್ಟ ವ್ಯಾಪಾರ, ತುಂಬ ಸಣ್ಣ ಉದ್ಯೋಗ ಬರುತ್ತೆ. ಇಲ್ಲಿ ನೋಡಿ, ದಶಮಾಧಿಪತಿ ಗುರು ಶನಿ ನವಾಂಶದಲ್ಲಿದ್ದಾನೆ, ಆ ಶನಿ ನವಾಂಶದಲ್ಲಿ ನೀಚ ಆಗ್ಬಿಟ್ಟಿದ್ದಾನೆ. ಸೊ ಶನಿ ನವಾಂಶದಲ್ಲಿ ನೀಚ ಆಗಿರೋದ್ರಿಂದ ಅವನಿಗೆ ಉದ್ಯೋಗ ಆಗಲಿ ವ್ಯಾಪಾರ ಆಗಲಿ ತುಂಬ ಕಡಿಮೆ ಮಟ್ಟದಲ್ಲಿ ಆಗುತ್ತೆ. ತುಂಬ ತುಂಬ ಉನ್ನತವಾಗಿ ಸೂಪರ್ಫಿಷಿಯಲ್ ಆಗಿ ಏನಾಗಲ್ಲ, ನಾರ್ಮಲ್ ಆಗಿ ಆವರೇಜ್ ಆಗಿ ಆಗುತ್ತೆ ಅಂತ ನೀವು ಹೇಳಬೇಕು. ರೂಲ್ ಏನಂತಂದ್ರೆ, ದಶಮಾಧಿಪತಿ ಯಾರ ನವಾಂಶದಲ್ಲಿ ಇರ್ತಾನೋ ಆ ನವಾಂಶಾಧಿಪತಿ ಉಚ್ಚ ಸ್ಥಾನದಲ್ಲಿದ್ದರೆ ಹೆಚ್ಚು ಅನುಕೂಲ, ಹೆಚ್ಚು ದುಡ್ಡು ಬರುತ್ತೆ, ನೀಚ ಸ್ಥಾನದಲ್ಲಿದ್ದರೆ ಕಡಿಮೆ ಆಗುತ್ತೆ ಅಂತ ಇದರರ್ಥ. ನೆಕ್ಸ್ಟ್ ಇನ್ನೊಂದು ಸೂತ್ರ ಏನು ಹೇಳ್ತಾರೆ, ದಶಮಾಧಿಪತಿ ಇರುವಂಥ ನವಾಂಶ ಚರರಾಶಿಯಾದರೆ ದೂರ ಪ್ರದೇಶಗಳಿಂದ ದುಡ್ಡು ಬರುತ್ತೆ, ಸ್ಥಿರ ರಾಶಿಯಾದರೆ ಹತ್ತಿರ ಸ್ವದೇಶದಿಂದ ದುಡ್ಡು ಬರುತ್ತೆ, ದ್ವಿಸ್ವಭಾವ ರಾಶಿಯಾದರೆ ಸ್ವದೇಶ ಮತ್ತು ವಿದೇಶಗಳಿಂದ ಆದಾಯ ಬರುತ್ತೆ. ಸೊ ಎಲ್ಲಿಂದ ದುಡ್ಡು ಬರುತ್ತೆ, ನನಗೆ ದೂರದಿಂದ ದುಡ್ಡು ಬರುತ್ತಾ, ಹತ್ತರಿಂದ ದುಡ್ಡು ಬರುತ್ತಾ, ಈ ಥರ ಪ್ರಶ್ನೆಗಳನ್ನು ಕೇಳಿದಾಗ
ಇದಕ್ಕೆ ಉತ್ತರ ಕೊಡ್ಬೋದು. ಸೊ ಇಲ್ಲಿ ಏನಂತಂದ್ರೆ, ದಶಮಾಧಿಪತಿ ಯಾರಾಗ್ತಾರೆ, ಗುರು ಆಗಿದ್ದಾನೆ, ಮಕರ ರಾಶಿಯಲ್ಲಿ ನವಾಂಶದಲ್ಲಿ ಮಕರ ರಾಶಿಯಲ್ಲಿದ್ದಾನೆ. ಸೊ ಮಕರ ರಾಶಿ ಸ್ಥಿರ ರಾಶಿಯ, ಚರರಾಶಿಯ, ದ್ವಿಸ್ವಭಾವ ರಾಶಿಯ ನೀವು ಐಡೆಂಟಿಫೈ ಮಾಡಿ. ಸೊ ನಾವು ಬೇಸಿಕ್ಸ್ ಅಲ್ಲಿ ನಾವು ತಿಳ್ಕೊಂಡಿದ್ವಿ, ಮೇಷ ಚರರಾಶಿ, ವೃಷಭ ಸ್ಥಿರ, ಮಿಥುನ ದ್ವಿಸ್ವಭಾವ, ಚರ ಸ್ಥಿರ ದ್ವಿಸ್ವಭಾವ, ಚರ ಸ್ಥಿರ ದ್ವಿಸ್ವಭಾವ. ಮಕರ ರಾಶಿ ಚರರಾಶಿ ಆಗತ್ತೆ. ಸೊ ಚರರಾಶಿ ಆದರೆ ದೂರ ದೇಶಗಳಿಂದ ದುಡ್ಡು ಬರುತ್ತೆ. ಸೊ ದೂರದಿಂದ ದುಡ್ಡು ಬರುತ್ತೆ. ಸೊ ಯಾವುದೋ ಒಂದು ಕಾಂಟ್ರಾಕ್ಟ್ ಕೊಡ್ತೀನಿ, ದೂರದಿಂದ ದುಡ್ಡು ಬರಬೇಕು, ಸರ್ಕಾರದಿಂದ ದುಡ್ಡು ಬರಬೇಕು, ಬೇರೆ ದೇಶಗಳಿಂದ ದುಡ್ಡು ಬರಬೇಕು. ಅದೇ ಸ್ಥಿರ ರಾಶಿ ಆದರೆ ಯಾರು ಕೆಲಸ, ಯಾರ ಹತ್ರ ನೀವು ಕೆಲಸ ಮಾಡ್ತಾರೋ ಅವನೇ ದುಡ್ಡು ಕೊಡ್ತಾನೆ. ಚರರಾಶಿ ಆದರೆ ಬೇರೆಯವನು ಕೊಡಬೇಕು. ಸೊ ನೀವು ಕೊಡೋನಿಗೂ ನಿಮಗೂ ಲಿಂಕ್ ಇರಲ್ಲ. ದ್ವಿಸ್ವಭಾವ ರಾಶಿ ಆದರೆ ಎರಡು ಕಡೆಯಿಂದನೂ ದುಡ್ಡು ಬರುತ್ತೆ ಅಂತ ನೀವು ಇಲ್ಲಿ ತಿಳ್ಕೊಬೋದು. ಇದು ಅಡ್ವಾನ್ಸ್ಡ್ ಆಗಿ ನೀವು ಮಾಡಬೇಕಾದ್ರೆ ಇದನ್ನು ಬರೆದು ನೋಡ್ಬೋದು. ನೆಕ್ಸ್ಟು, ದುಡ್ಡಾಗಲಿ ಹಣ ಆಗಲಿ ವ್ಯಾಪಾರಕ್ಕೆ ಅದಕ್ಕೆ ಸಂಬಂಧಪಟ್ಟದ್ದು ಅನುಕೂಲ ಯಾವಾಗ ಸಿಗತ್ತೆ? ಈಗ ತಂದೆಯಿಂದ ದುಡ್ಡು ಬರುತ್ತೆ ಅಂತ ಹೇಳಿದ್ದಾರೆ, ಯಾವಾಗ ಬರುತ್ತೆ? ಅಥವಾ ಒಳ್ಳೆ ವ್ಯಾಪಾರ ಆಗತ್ತೆ ಅಂತ ಹೇಳಿದಿರಿ. ಸೊ ವ್ಯಾಪಾರದ ಮೂಲಕ ನನಗೆ ಒಳ್ಳೆ ಅನುಕೂಲವಾದ ಟೈಮ್ ಯಾವಾಗ ಅಂತ ಯಾರಾದರೂ ಪ್ರಶ್ನೆ ಕೇಳಿದರೆ ರೂಲ್ ಏನು ಹೇಳ್ತಾರೆ, ದಶಮಸ್ಥಾನದಲ್ಲಿ ಯಾವ ಗ್ರಹ ಇರುತ್ತೀಯೋ ಆ ಗ್ರಹದ ದಶ ಅಂತರ್ದಶ ಕಾಲದಲ್ಲಿ ಧನಪ್ರಾಪ್ತಿ ಆಗತ್ತೆ ಅಂತ ಹೇಳಬೇಕು. ಸೊ ದಶಮಸ್ಥಾನದಲ್ಲಿ ಒಂದಕ್ಕಿಂತಲೂ ಹೆಚ್ಚು ಗ್ರಹ ಇದ್ರೆ ಅವರ ದಶಾಂತರ್ದಶೆಯಲ್ಲಿ ಧನಪ್ರಾಪ್ತಿ ಆಗತ್ತೆ. ಸೊ ನಾವಿನ್ನ ದಶೆಗಳ ವಿಚಾರದಲ್ಲಿ ನಾವಿನ್ನ ಹೋಗಿಲ್ಲ. ಸೊ ದಶೆಗಳು ಅಂತಂದ್ರೆ ಅವ್ರ ಸಂಬಂಧಪಟ್ಟ ಪೀರಿಯಡ್. ಸೊ ನಾನು ಅದನ್ನು ಸಪರೇಟ್ ಕ್ಲಾಸಲ್ಲಿ ವೆನ್ ಎಂಬುದು ಸಪರೇಟ್ ಆಗಿ ಹೇಳ್ತೀನಿ. ಇಲ್ಲಿ ರೂಲ್ ಏನು ಹೇಳ್ತಾರೆ, ದಶಮ ಸ್ಥಾನದಲ್ಲಿ ಯಾವ ಗ್ರಹ ಇದೆ ನೋಡಿ, ಶನಿ ಅಂತಿದಲ್ವ, ಇಲ್ಲಿ ಲಗ್ನದಲ್ಲಿ ದಶಮಕ್ಕೆ ಶನಿ ಇದೆ, ಶನಿ ಸಂಬಂಧಪಟ್ಟ ದಶೆಯಲ್ಲಿ ಧನಪ್ರಾಪ್ತಿ ಆಗತ್ತೆ. ಒಂದು ವೇಳೆ ಎರಡು ಮೂರು ಗ್ರಹ ಇತ್ತು ಅಂದ್ಕೊಳ್ಳಿ, ಆ ಗ್ರಹಗಳ ದಶೆ ಯಾವಾಗ ಬಂದ್ರೂ ಅವ್ರಿಗೆ ದುಡ್ಡು ಅನುಕೂಲ ಆಗತ್ತೆ. ಒಂದು ವೇಳೆ ದಶಮಸ್ಥಾನದಲ್ಲಿ ಯಾವ ಗ್ರಹ ಇಲ್ಲದ್ರೆ ದಶಮಾಧಿಪತಿ ಯಾರಾಗ್ತಾರೆ ಅವರ ದಶೆಯಲ್ಲೇ ಆಗುತ್ತೆ. ದಶಮಾಧಿಪತಿ ಗುರು ಆಗಿರೋದ್ರಿಂದ ಗುರುವಿಗೆ ಸಂಬಂಧಪಟ್ಟ ದಶೆಯಲ್ಲಿ ಅನುಕೂಲ ಆಗತ್ತೆ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಇದು ಸಂಕ್ಷಿಪ್ತವಾಗಿ ಯಾವ ಥರ ಉದ್ಯೋಗ ಮಾಡಬೇಕು, ಯಾವ ಥರ ವ್ಯಾಪಾರ ಮಾಡಬೇಕು ಅಂತಂದಾಗ ಸಿಂಪ್ಟಮ್. ಸೊ ದಶಮಾಧಿಪತಿ ನವಾಂಶದಲ್ಲಿ ಯಾವ ರಾಶಿಯಲ್ಲಿದ್ದಾನೆ ಅಂತ ನೋಡ್ಕೊಳ್ಳಿ, ಯಾರ ಮನೆಗಿದ್ದಾನೆ ಅಂತ ನೋಡ್ಕೊಳ್ಳಿ. ಸೂರ್ಯನ ಮನೆಗಿದ್ರೆ ಮೆಡಿಕಲ್ ಶಾಪ್ ಇಟ್ಕೋಬೋದು, ಅಥವಾ ದೊಡ್ಡ ಒಂದು ಕಾಂಟ್ರಾಕ್ಟ್ ಮಾಡ್ಬೋದು, ಅಥವಾ ಗೋಲ್ಡ್ ವ್ಯಾಪಾರ ಇಟ್ಕೋಬೋದು, ಉಣ್ಣೆ ಟೆಕ್ಸ್ಟೈಲ್ ಸಂಬಂಧಪಟ್ಟ ವ್ಯಾಪಾರ ಇಟ್ಕೋಬೋದು. ಚಂದ್ರನ ವಂಶ ಇದ್ರೆ ಮಾರ್ಕೆಟಿಂಗ್ ಆಗಲಿ, ಅಗ್ರಿಕಲ್ಚರ್ ಮಿಲ್ಕ್ ರಿಲೇಟೆಡ್ ಬಿಸ್ನೆಸ್ ಇಟ್ಕೋಬೋದು. ಕುಜನ ವಂಶ ಅಂದರೆ ಅವರವ್ರ ಕಾರಕತ್ವಗಳಿಂದ ನಾವು ಹೇಳಬೇಕಾಗತ್ತೆ ಅಷ್ಟೆ. ಕುಜನ ವಂಶದಲ್ಲಿದ್ರೆ ಸೆಕ್ಯೂರಿಟಿ ಆಗಲಿ, ಅಥವಾ ಕಾಪರ್ ರಿಲೇಟೆಡ್ ಮೆಡಿಕಲ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟು ಇದಕ್ಕೆ ಸಂಬಂಧಪಟ್ಟ ವ್ಯಾಪಾರ, ಕಂಪ್ಯೂಟರ್ಸು ಅಕ್ಸರೀಸು ಇದಕ್ಕೆ ಸಂಬಂಧಪಟ್ಟ ವ್ಯಾಪಾರ ಮಾಡ್ಬೋದು. ಬುಧನ ವಂಶದಲ್ಲಿದ್ದರೆ ಕೊರಿಯರ್ ಆಗಲಿ, ಪ್ರಿಂಟಿಂಗ್ ಆಗಲಿ, ಕವನಗಳಿಗೆ ಸಂಬಂಧಪಟ್ಟದ್ದು, ಭಾಷಣೆ ಮಾಡೋದಾಗಲಿ, ಟ್ರಾನ್ಸ್ಲೇಷನ್ ಮಾಡೋದಾಗಲಿ, ಜ್ಯೋತಿಷ ಹೇಳೋದಾಗಲಿ, ಇದಕ್ಕೆ ಸಂಬಂಧ ಇನ್ನೊಬ್ರಿಗೆ ಅಡ್ವೈಸ್ ಕೊಡೋದಾಗಲಿ, ಕನ್ಸಲ್ಟೆನ್ಸಿ ಅಂತ ಇಂಥದ್ರೆ ಇಟ್ಕೋಬೋದು. ಗುರುನ ವಂಶದಲ್ಲಿದ್ದರೆ ಈ ತೀರ್ಥಯಾತ್ರೆಗಳಿಗೆ ಟ್ರಿಪ್ ಹಾಕೋದಾಗಲಿ, ದೇವರುಗುಡಿಗೆ ಬೇಕಾದದ್ದು ಏನಾದರೂ ಅವ್ರಿಗೆ ಏನೇನು ನೆಸೆಸಿಟೀಸ್ ಅದನ್ನೆಲ್ಲ ಪ್ರೊವೈಡ್ ಮಾಡೋದಾಗಲಿ ಇದೆಲ್ಲ ಮಾಡ್ಬೋದು. ಶುಕ್ರನ ವಂಶದಲ್ಲಿದ್ದರೆ ಇಂಟೀರಿಯರ್ ಡಿಸೈನ್, ಪೆಟ್ರೋಲು, ಗಾಡಿಗಳು ಶೋರೂಮ್ ಇಟ್ಕೊಬೋದಾಗಲಿ, ಗಾಡಿಗಳ ರಿಲೇಟೆಡ್ ಜಾಬ್ ಮಾಡೋದಾಗಲಿ, ಈ ಥರ ಸುಗಂಧ ತುಂಬ ಮನೆಗೆ ಲಕ್ಸರಿಯಸ್ ಐಟಮ್ಸ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟದ್ದು, ಸ್ಪೋರ್ಟ್ಸು, ಸಿನಿಮಾ, ಈ ರಿಲೇಟೆಡ್ ಜಾಬ್ಸ್ ಎಲ್ಲ ಕೂಡ ಮಾಡ್ಬೋದು. ಅದೇ ಶನಿ ವಂಶದಲ್ಲಿದ್ದರೆ ತುಂಬ ಕಷ್ಟದಿಂದ ಸರ್ವಿಸ್ ಕೊಡೋದು, ಇನ್ನೊಬ್ಬನಿಗೆ ಸರ್ವಿಸ್ ಕೊಡುವಂಥ ಕೆಲಸ ಮಾಡೋದು ಮಾಡ್ಬೋದು. ಹೆಚ್ಚು ಆದಾಯ ಇಲ್ಲದೆ ತುಂಬ ಕಷ್ಟದಿಂದ ಸರ್ವಿಸ್ ಕೊಡುವಂಥದ್ದು ಏನಾದರೂ ಇದ್ದರೆ ಅಂಥದ್ದು ಮಾಡ್ಬೋದು. ಸೊ ಇದು ಓವರಾಲ್ ಆಗಿ ಯಾವ ಟೈಪ್ ಆಫ್ ಜಾಬ್ ಮಾಡಬೇಕು ಅಂತಂದಾಗ ಇದು ನೀವು ಐಡೆಂಟಿಫೈ ಮಾಡಬೇಕಾದಂಥ ಸಾಮಾನ್ಯ ಸ್ಥಿತಿ. ಸೊ ಇಲ್ಲಿ ಇನ್ನೊಂದು ಹೇಳಬೇಕಾದ್ರೆ, ಯಾರಾದರೂ ಪ್ರಶ್ನೆ ಕೇಳ್ತಾರೆ, ನಾನು ಯಾವ ಬಿಸ್ನೆಸ್ ಮಾಡಬೇಕು ಅಂತ ಕೇಳ್ತಾರೆ ಪ್ರಶ್ನೆ. ನೀವು ಯಾವ ಬಿಸ್ನೆಸ್ ಮಾಡಬೇಕು ಅಂತ ಕೇಳಿದಾಗ ನಾನು ಈಗ ಹೇಳಿಕೊಟ್ಟಂತೆ ಹೇಳಿಬಿಟ್ರೆ ಸಾಕು. ಆದರೆ ಬಿಫೋರ್ ಅವನಿಗೆ ಹೇಳುವುದಕ್ಕಿಂತಲೂ ಮುಂಚಿತವಾಗಿ ಅವನಿಗೆ ಬಿಸ್ನೆಸ್ ಮಾಡೋ ಯೋಗ ಇದೆಯಾ ಅಂತ ನೋಡ್ಕೋಬೇಕು. ಆ ಯೋಗ ಇದ್ರೇ ಅವನಿಗೆ ಹೇಳಬೇಕು, ಇಲ್ಲದ್ರೆ ಹೇಳಲಿಕ್ಕೆ ಹೋಗಬೇಡಿ. ಯಾಕೆಂತಂದರೆ ಅವನಿಗೆ ಯೋಗವೇ ಇಲ್ಲ ಅಂತ ನೀವು ಹೇಳಿದ್ರೆ ಅಂದ್ಕೊಳ್ಳಿ, ಅವನು ಯಾವುದೋ ಒಂದು ಸಾಲ ಮಾಡ್ಕೊಂಬಂದು ವ್ಯಾಪಾರ ಇಡ್ತಾನೆ. ಅವನಿಗೆ ಯೋಗವೇ ಇಲ್ಲ, ಅಸಲು ಬಿಸ್ನೆಸ್ ಮಾಡೋ ಯೋಗವೇ ಇಲ್ಲದ ಅವನಿಗೆ, ಅವನು ಇಂತಿಂಥ ಫೀಲ್ಡಲ್ಲಿ ಚೂಸ್ ಮಾಡ್ಕೊಂಡಷ್ಟು ತಕ್ಷಣ ಏನು ಚೆನ್ನಾಗಾಗಲ್ಲ. ಫಸ್ಟು ಯೋಗ ಇರಬೇಕು, ಆದ ಮೇಲೆ ಅವನಿಗೆ ಅನುಕೂಲ ಆಗುತ್ತೆ. ಈಗ ನಾವೇನು ಮಾಡ್ತೀವಿ,
ಯಾರನ್ನ ಓದ್ಕೊಳ್ಳೋ ಕಾಲಕ್ಕೆ ಕೇಳ್ತಾನೆ, ಬಿ ಟೆಕ್ ಆಗಲಿ, ನಾ ಬಿ ಟೆಕ್ ಮಾಡಲ ಅಥವಾ ಅಕೌಂಟ್ಸ್ ತಗೊಳ್ಳ ಅಂತ ಕೇಳ್ತಾನೆ. ಯಾವಾಗ ಅವನು ಆಲ್ರೆಡಿ ಪಿ ಯು ಸಿ ಕಂಪ್ಲೀಟ್ ಮಾಡಿದಾಗ, ಅವನು ಅಸಲು ಓದ್ಕೊಳ್ಳೇ ಇಲ್ಲ, ಪಿ ಯು ಸಿನೇ ಮಾಡಿಲ್ಲ, ಟೆಂತ್ ಕೂಡ ಪಾಸ್ ಆಗಿಲ್ಲ ಅಂತಂದ್ಮೇಲೆ ಅವನಿಗೆ ಬಿ ಟೆಕ್ಕು ಅಥವಾ ಅಕೌಂಟ್ಸು ಅಸಕ್ಕೆ ಸಂಬಂಧವೇ ಇಲ್ಲ. ಹಾಗೆ ಫಸ್ಟು ಜಾತಕದಲ್ಲಿ ಅವನಿಗೆ ಬಿಸ್ನೆಸ್ಸಿಂಗ್ ಮಾಡೋ ಯೋಗ ಇದೆಯಾ ಅಂತ ನೋಡಬೇಕು. ಆ ಯೋಗ ಇದ್ದ ಮೇಲೆ ಈಗ ಜಾಬ್ ಮಾಡೋ ಯೋಗ ಇದೆಯಾ ಇಲ್ವಂತಂಬುದು ಬೇಕಾಗಿಲ್ಲ, ಇಟ್ಸ್ ನೆಸರಿ, ಕಂಪಲ್ಸರಿ ಜಾಬ್ ಮಾಡಲೇಬೇಕು. ಅದಕ್ಕೆ ಯೋಗ ಇಲ್ಲ ಅಂತಂದರೆ ಪ್ರತ್ಯಾಮ್ನಾಯ ಬೇರೆ ಏನಿಲ್ಲ. ಸೊ ಬಿಸ್ನೆಸ್ ಸಾಧ್ಯವಾದಷ್ಟುವರೆಗೂ ಯೋಗ ಇದೆಯಾ ಇಲ್ಲ ಅಂತ ನೋಡಬೇಕು. ಸೊ ಇದು ಎರಡು ಮೂರು ಆಸ್ಪೆಕ್ಟಿಂದ ನಾವು ನೋಡ್ತೀವಿ. ಸೊ ಬಿಸ್ನೆಸ್ ಎಂಬುದು ಫಸ್ಟ್ ಪಾಯಿಂಟ್ ಏನಂತಂದರೆ, ಫಸ್ಟ್ ಅವನಿಗೆ ಯೋಗ ಇರಬೇಕು. ಯೋಗ ಇರಬೇಕು ಅಂದರೆ ಅರ್ಥ ಏನು, ಅವನಿಗೆ ಸ್ಕಿಲ್ ಇರಬೇಕು ಅಂತ ಅರ್ಥ. ಸೊ ಸ್ಕಿಲ್ ಇದೆಯಾ ಇಲ್ವಾ ಅಂತಂಬುದು ಜಾತಕದಲ್ಲಿ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ವ್ಯಾಪಾರಕ್ಕೆ ಸಂಬಂಧಪಟ್ಟ ಕಾರಕ, ವ್ಯಾಪಾರಕ್ಕೆ ಸಂಬಂಧಪಟ್ಟ ಅಧಿಪತಿ ಚೆನ್ನಾಗಿರಬೇಕು. ಸೊ ವ್ಯಾಪಾರಕ್ಕೆ ಸಂಬಂಧಪಟ್ಟ ಕಾರಕ ಯಾರು ಅಂತಂದ್ರೆ ಬುಧ ಅಂತ ನಮಗೆ ಗೊತ್ತಿದೆ. ಸೊ ಬುಧ ವ್ಯಾಪಾರ ಕಾರಕ. ಸೊ ವ್ಯಾಪಾರ ಕಾರಕ ಬುಧ. ಸೊ ಬುಧ ಗ್ರಹ ಚೆನ್ನಾಗಿರಬೇಕು. ಸೊ ಚೆನ್ನಾಗಿರಬೇಕು ಅಂತಂದ್ರೆ ಏನಂತ ಅರ್ಥ ಅಂದ್ರೆ, ಬುಧ ನೀಚ ಆಗಬಾರದು, ಬುಧ ಅಸ್ತ ಆಗಬಾರದು, ಬುಧ ಅಷ್ಟಮ ಸ್ಥಾನದಲ್ಲಿ ಇರಬಾರ್ದು, ಆರು ಎಂಟು ಹನ್ನೆರಡಲ್ಲಿ ಇರಬಾರ್ದು. ನೀಚ ಅಸ್ತ ಆರು ಎಂಟು ಹನ್ನೆರಡು, ಆರು ಎಂಟು ಹನ್ನೆರಡಲ್ಲಿ ಇತ್ತಂದ್ಕೊಳ್ಳಿ, ಆರೇನಾಗುತ್ತೆ, ಸಾಲಗಳಾಗುತ್ತೆ, ಎಂಟು ಏನಾಗುತ್ತೆ, ನಷ್ಟ ಲಾಸಸ್ ಆಗುತ್ತೆ, ಹನ್ನೆರಡು ಆಗಿದ್ರೆ ಓವರ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಸೊ ಈ ಮೂರು ಕೂಡ ವ್ಯಾಪಾರಕ್ಕೆ ಸೂಟ್ ಆಗುವಂಥದ್ದಲ್ಲ. ಅದಕ್ಕೋಸ್ಕರ ಬುಧ ಅಸ್ತ ಆಗದೆ, ನೀಚ ಆಗದೆ, ಆರು ಎಂಟು ಹನ್ನೆರಡು ಮನೆಗಿದ್ರೆ ಇಲ್ಲದ್ರೆ ಮಾತ್ರ ನೀವು ವ್ಯಾಪಾರಕ್ಕೆ ರೆಕಮೆಂಡ್ ಮಾಡಿ, ಇಲ್ಲದ್ರೆ ಮಾಡಲಿಕ್ಕೆ ಹೋಗಬೇಡಿ. ಅದೇ ಥರ ಸಪ್ತಮಾಧಿಪತಿ, ಸೆವೆಂತ್ ಲಾರ್ಡು ವ್ಯಾಪಾರಕ್ಕೆ ಸಂಬಂಧಪಟ್ಟ ಅಧಿಪತಿ, ಟ್ರೇಡ್ ಅಂತೀವಿ. ಟೆಂತ್ ಹೌಸ್ ಬಂದು ಜಾಬ್, ಸೆವೆಂತ್ ಹೌಸ್ ಬಂದು ಟ್ರೇಡ್ ಅಂತೀವಿ. ಸೊ ಟ್ರೇಡಿಗೆ ಸಂಬಂಧಪಟ್ಟದ್ದು ಅವನಿಗೆ ಅನುಕೂಲ ಆಗಬೇಕಲ್ವಾ. ಸೊ ಇವನೇನು ಸ್ಕಿಲ್ ಇದೆ ಬಟ್ ಟ್ರೇಡ್ ಅವನಿಗೆ ಅನುಕೂಲ ಆಗುತ್ತೆ ಅಂದರೆ ಸೆವೆಂತ್ ಹೌಸ್ ಚೆನ್ನಾಗಿರಬೇಕು. ಅಂದರೆ ಸಪ್ತಮ ಸ್ಥಾನದಲ್ಲಿ ಪಾಪಗ್ರಹಗಳಿರಬಾರ್ದು, ಸಪ್ತಮಾಧಿಪತಿ ಆದವನು ನೀಚ ಅಸ್ತ ಆರು ಎಂಟು ಹನ್ನೆರಡುವನಿಗೆ ಇರಬಾರ್ದು. ಈ ಎರಡು ಕಂಡೀಷನ್ ಓಕೆ ಆದರೆ ನೀವು ಬಿಸ್ನೆಸ್ಗೆ ಇಳಿಬೋದು, ಓಕೆ ಅಂತ ಹೇಳ್ಬೋದು. ಆ ಬಿಸ್ನೆಸ್ಗೆ ಓಕೆ ಆದಮೇಲೆ ಕೂಡ ಇನ್ನೊಂದು ಮೈಂಡ್ ಸೆಟ್ಟಲ್ಲಿ ಇಟ್ಕೋಬೇಕು. ಇನ್ನೊಂದು, ಬಿಸ್ನೆಸ್ ಜಾತಕದಲ್ಲಿ ಯೋಗ ಚೆನ್ನಾಗಿದ್ದವರಿಗೆಲ್ಲ ಕೂಡ ತುಂಬ ಅನುಕೂಲ ಆಗುತ್ತೆ ಅಂತ ಏನಿಲ್ಲ. ಈಗ ನಮಗೆ ವಿಜಯ್ ಮಾಲ್ಯ ಇದ್ದಾನೆ, ಅವನು ಲಿಕ್ಕರ್ ಕಂಪನಿ ಇಟ್ಟಿದ್ದ, ತುಂಬ ಚೆನ್ನಾಗಾಯಿತು, ಬಟ್ ಈಗೇನಾಯಿತು, ಲಾಸಲ್ಲಿದ್ದಾನೆ ಅವನು. ಅಂದರೆ ವ್ಯಾಪಾರ ಅಂಬುದು ಇಂಡಿವಿಜುವಲ್ ಹರಸ್ಕೊಬ್ ಮೇಲೆ ಡಿಪೆಂಡ್ ಆಗಲ್ಲ, ಅದು ದೇಶದ ಹರಸ್ಕೊಬ್ ಮೇಲೆ ಡಿಪೆಂಡ್ ಆಗುತ್ತೆ. ವ್ಯಾಪಾರ ಅಂದರೆ ಇವನೊಬ್ಬನೇ ಮಾಡುವಂಥದ್ದಲ್ಲ, ಎಲ್ಲರ ಸಹಕಾರದಿಂದ ಮಾಡುವಂಥದ್ದು. ಅದಕ್ಕೋಸ್ಕರ ನಮ್ಮ ದೇಶದ ಜಾತಕ ಹೇಗಿರುತ್ತೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ದೇಶ ಆಲ್ರೆಡಿ ಇದು ಎಲ್ಲಿ ಬರುತ್ತೆ ಅಂದರೆ ನಿಮಗೆ ಮುಂಡೇನ್ ಅಸ್ಟ್ರಾಲಜಿ ಸಂಹಿತದಲ್ಲಿ ಬರುತ್ತೆ. ಈ ವರ್ಷ ಈ ದೇಶದಲ್ಲಿ ಯಾವ್ಯಾವ ವ್ಯಾಪಾರಗಳಾಗತ್ತೆ, ನಾವು ಉಗಾದಿ ದಿನ ನಾವು ಎಲ್ಲ ಡಿಸ್ಕಸ್ ಮಾಡ್ಕೋತೀವಿ ಆ ಥರ. ಸೊ ವ್ಯಾಪಾರದ ವಿಚಾರ ಈ ವ್ಯಕ್ತಿಗತವಾಗಿ ಬುಧ ಸಪ್ತಮಾಧಿಪತಿ ಒಂದೇ ಅಲ್ಲದೆ ದೇಶದ ಭವಿಷ್ಯತ್ತು ಮೇಲೆ ಕೂಡ ಆಧಾರ ಪಡುತ್ತೆ. ಇದ್ದಕ್ಕಿದ್ದಾಗೆ ಏನೋ ರಿಸೆಷನ್ ಬಂತು ಅಂದ್ಕೊಳ್ಳಿ, ಐ ಟಿ ಕಂಪನೀಸ್ ಎಲ್ಲ ಸಡನ್ನ ಬಿದ್ದೋಗ್ಬಿಡುತ್ತೆ, ಆವಾಗ ಅವನಿಗೆ ಬಿಸ್ನೆಸ್ ಚೆನ್ನಾಗಿದೆ, ಉದ್ಯೋಗ ವ್ಯಾಪಾರ ಚೆನ್ನಾಗಿದೆ ಅಂತ ಐ ಟಿ ಕಂಪನಿ ಇಡ್ಲಿಕ್ಕೆ ಬರಲ್ಲ, ಯಾಕಂದ್ರೆ ಆವಾಗ ಕಂಟ್ರಿ ಹೇಗಿದೆ ಅಂತ ನೋಡಬೇಕಾಗುತ್ತೆ. ಸೊ ಅದಕ್ಕೆ ಇದು ಸ್ವಲ್ಪ ಕಾಮನ್ ಸೆನ್ಸು ಯೂಸ್ ಮಾಡಬೇಕು. ಸೊ ವ್ಯಾಪಾರ ಅವನು ಮಾಡಬೇಕಾದಂಥ ವ್ಯಾಪಾರ ಈಗ ಹೇಗಿದೆ. ಸೊ ನಾನೊಂದು ಸ್ಟಾರ್ಟ್ಅಪ್ ಕಂಪನಿ ಇಡಬೇಕು ಅಂತಾನೆ, ಆಲ್ರೆಡಿ ಐ ಟಿನೇ ಲಾಸ್ ಇದೆ ಅಂತ ಅಂದ್ಕೊಳ್ಳಿ, ಸ್ಟಾರ್ಟ್ಅಪ್ ಕಂಪನಿ ಬೇಡಪ್ಪ, ಈಗ ಆಲ್ರೆಡಿ ಐ ಟಿ ಲಾಸಲ್ಲಿದೆ ಅಂತ ಹೇಳಬೇಕು. ಆಲ್ರೆಡಿ ಯಾವುದು ಭೂಮ್ ಜಾಸ್ತಿ ಇದೆಯೋ ಅದಕ್ಕೆ ಸಂಬಂಧಪಟ್ಟ ವ್ಯಾಪಾರ ಅವನಿಗೆ ಕೇಳಿದಾಗ ಮಾಡ್ಕೊ ಅಂತ ಹೇಳಬೇಕು. ಸೊ ಇಲ್ಲಿ ನೀವು ಹೇಗೆ ಗೈಡ್ ಮಾಡಬೇಕು ಅಂದರೆ, ನಿನ್ನ ಜಾತಕದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಎಲ್ಲ ಅನುಕೂಲತೆ ಇದೆ, ಆದರೆ ನಮ್ಮ ದೇಶದ ಭವಿಷ್ಯತ್ತು ಚೆನ್ನಾಗಿಲ್ಲದ ಕಾರಣ ಸ್ವಲ್ಪ ನೋಡ್ಕೊಂಡು ಮಾಡ್ಕೊ ಅಂತ ಹೇಳಬೇಕಾಗತ್ತೆ. ಅದು ಭೂಮ್ ಚೆನ್ನಾಗಿದ್ದಾಗ ಮಾಡ್ಕೊ, ಭೂಮ್ ಚೆನ್ನಾಗಿಲ್ಲದ ಯಾಕೆ ಮಾಡ್ಕೊ ಅಂತ ಹೇಳಬೇಕಾಗತ್ತೆ. ಇದು ಕಾಮನ್ ಸೆನ್ಸ್ ವಿಚಾರ. ಯಾವಾಗ ವ್ಯಾಪಾರ ಯಾವಾಗ ಮಾಡ್ತೀವಿ, ಒಬ್ಬ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಒಬ್ಬನ ಟೊಮೆಟೊ ಯಾವಾಗ ಹಾಕ್ತಾನೆ, ಬೇರೆ ಯಾರು ಟೊಮೆಟೊ ಹಾಕಿಲ್ಲ ಅಂದರೆ ಇವನು ಟೊಮೆಟೊ ಹಾಕ್ತಾನೆ. ಎಲ್ಲರೂ ಟೊಮೆಟೊ ಲ್ಯಾಂಡ್ ಹಾಕಿ ಫಾರ್ಮ್ ಮಾಡಿ ಇವನು ಟೊಮೆಟೊ ಹಾಕಿದ್ರೆ ಅವನಿಗೇನು ಬರುತ್ತೆ, ಏನು ಬರಲ್ಲಲ್ಲ. ಸೊ ಅದಕ್ಕೋಸ್ಕರ ಯಾವುದು ಡಿಮ್ಯಾಂಡ್ ಜಾಸ್ತಿ ಇದೆ, ಯಾವುದಕ್ಕೆ ಕಾಂಪಿಟೇಷನ್ ಇರಲ್ವೋ ಅದನ್ನು ತೊಗೊಂಡು ಹಾಕಬೇಕಾಗತ್ತೆ. ಅದು ತುಂಬ ಅದು ದಟ್ಸ್ ಕಾಮನ್ ಸೆನ್ಸ್ ವಿಚಾರ. ಇಲ್ಲಿ ಕೂಡ ಅದೇ ಮಾಡಬೇಕಾಗತ್ತೆ, ಯಾಕಂದರೆ ಜನಗಳಿಗೆ ಆ ಸಣ್ಣ ವಿಚಾರ ಕೂಡ ಗೊತ್ತಾಗದೆ ಇದು ಮಾಡ್ತಾ ಇರ್ತಾರೆ. ಆದ ಕಾರಣ ಅದನ್ನು ನಾವು ಖಂಡಿತವಾಗ ಅವ್ರಿಗೆ ಹೇಳಬೇಕಾಗತ್ತೆ.
ಸೊ ಜಾತಕದಲ್ಲಿ ಬುಧ ಚೆನ್ನಾಗಿರಬೇಕು, ಸಪ್ತಮಾಧಿಪತಿ ಚೆನ್ನಾಗಿರಬೇಕು, ಪ್ರೆಸೆಂಟ್ ಡೇಸ್ ಅವನು ಯಾವ ವ್ಯಾಪಾರ ಚೂಸ್ ಮಾಡ್ಕೋಬೇಕು ಅಂದ್ಕೊಂತ ಇದ್ದಾನೆ ಅದಕ್ಕೆ ಭೂಮ್ ಕೂಡ ಇರಬೇಕು, ಆವಾಗ ವ್ಯಾಪಾರಕ್ಕೆ ಸಂಬಂಧಪಟ್ಟದ್ದು ಹೇಳಬೇಕು. ಇದು ಮೂರು ಚೆನ್ನಾಗಿದ್ದಾಗ ಆಮೇಲೆ ಅವನು ಯಾವ ವ್ಯಾಪಾರ ಅನುಕೂಲ ಆಗುತ್ತೆ ಅಂದ್ರೆ ಆವಾಗ ನೋಡಿ. ಈ ಮೂರರಲ್ಲಿ ಯಾವುದು ಒಂದು ಚೆನ್ನಾಗಿಲ್ಲದ್ರೂ ವ್ಯಾಪಾರ ಬೇಡ, ಗೋ ಫಾರ್ ಜಾಬ್. ಜಾಬ್ ಚೆನ್ನಾಗಿದೆಯೋ ಇಲ್ಲೋ ದರ್ ಇಸ್ ಎ ಡಿಫ್ರೆಂಟ್ ಥಿಂಗ್, ಯಾಕಂದ್ರೆ ಜಾಬ್ ಅಲ್ಲಿ ಅವನಿಗೆ ಹೋಗಿಸ್ಕೊಳ್ಳೋದು ಏನಿರಲ್ಲ, ಆದ್ರೆ ಬಿಸ್ನೆಸ್ ಅಲ್ಲಿ ಸಾಕಷ್ಟು ಹೋಗುತ್ತೆ, ದುಡ್ಡು ಹೋಗುತ್ತೆ, ಹೋಪ್ ಹೋಗುತ್ತೆ, ನಂಬಿಕೆ ಹೋಗುತ್ತೆ, ಎಲ್ಲ ಹೊರಟೋಗ್ಬಿಡುತ್ತೆ. ಅದಕ್ಕೋಸ್ಕರ ವ್ಯಾಪಾರ ಅವನು ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ ನೋಡ್ಬೇಕಾದ್ರೆ ಬುಧ ಹೇಗಿದ್ದಾನೆ, ಬುಧ ಅಸ್ತ ಆಗಿದ್ದಾನ, ವ್ಯಾಪಾರ ಬೇಡ. ಬುಧ ಅಸ್ತ ಆದ ಅಂತ ಅಂದ್ಕೊಳ್ಳಿ, ಅವನು ಫಸ್ಟ್ ಕನ್ಫ್ಯೂಷನ್ ಶುರು ಆಗುತ್ತೆ. ಬುಧ ಅಸ್ತ ಆದಾಗ ಪ್ರತಿಯೊಬ್ಬರಿಗೂ ಏನಾಗುತ್ತೆ ಅಂದ್ರೆ ಕನ್ಫ್ಯೂಷನ್ ಶುರು ಆಗುತ್ತೆ, ಎಲ್ಲ ತಕ್ಕೂ ಎರಡೆರಡು ಆಪ್ಷನ್ ಬರುತ್ತೆ, ಈ ಕಡೆ ಹೋಗ್ಲ ಆ ಕಡೆ ಹೋಗ್ಲ. ಇದು ವ್ಯಾಪಾರದಲ್ಲಿ ಹೀಗಿತ್ತು ಅಂದ್ಕೊಳ್ಳಿ, ಅವನ್ ಸರ್ವೈವ್ ಆಗೋದು ಕಷ್ಟ. ಅದಕ್ಕೋಸ್ಕರ ಬುಧ ಚೆನ್ನಾಗಿರಬೇಕು, ಸಪ್ತಮಾಧಿಪತಿ ಚೆನ್ನಾಗಿರಬೇಕು, ಆಮೇಲೆ ಬಿಸ್ನೆಸ್ ಸ್ವಲ್ಪ ಯೋಗ್ಯವಾದಂತ ಕಾಲ ಇರಬೇಕು. ನಮ್ಮ ದೇಶದಲ್ಲಿ ಇಂಡಿಯಾಲ ಒಂಥರ ಇರುತ್ತೆ, ಅಮೆರಿಕದಲ್ಲಿ ಒಂಥರ ಇರುತ್ತೆ. ಇಂಡಿಯಾಲ ಅನುಕೂಲ ಇದ್ದಾಗ ಅಮೆರಿಕದಲ್ಲಿ ಅನುಕೂಲ ಇರಲ್ಲ, ಅಮೆರಿಕದಲ್ಲಿ ಅನುಕೂಲ ಇದ್ದಾಗ ಇಂಡಿಯಾಲ ಅನುಕೂಲ ಇರಲ್ಲ. ಅದಕ್ಕೋಸ್ಕರ ದೇಶಕಾಲ ಪರಿಸ್ಥಿತಿಗಳ ಅನುಗುಣವಾಗಿ ಇದನ್ನು ಹೇಳಬೇಕಾಗುತ್ತೆ. ಸೊ ವ್ಯಾಪಾರ ಅವನ ಜಾತಕದಲ್ಲಿ ಚೆನ್ನಾಗಿದೆ ಇದ್ರೆ ಮಾತ್ರವೇ ಯಾವ ವ್ಯಾಪಾರ ಆಗಿ ಬರುತ್ತೆ ಅಂತ ನೀವು ಹೇಳಿ, ಇಲ್ಲದಿದ್ರೆ ನೀವು ಅದನ್ನ ಹೇಳಲಿಕ್ಕೆ ಹೋಗಬೇಡಿ. ಸೊ ಇದು ವ್ಯಾಪಾರ, ಇದು ಉದ್ಯೋಗ, ವ್ಯಾಪಾರಕ್ಕೆ ಸಂಬಂಧಪಟ್ಟ ವಿಚಾರ. ಸೊ ಇನ್ನು ಜಾಬ್ ಅಂತಂದ್ರೆ ಇನ್ ಇಟ್ಸ್ ಕಂಪಲ್ಸರಿ. ಜಾತಕದಲ್ಲಿ ದಶಮಾಧಿಪತಿ ನೀಚ ಆಗಿದ್ರು ಅಸ್ತ ಆಗಿದ್ರು ನೀವು ಉದ್ಯೋಗ ಮಾಡಬೇಡ ಅಂತ ಹೇಳಲಿಕ್ಕಾಗಲ್ಲ, ಖಂಡಿತ ಮಾಡಲೇಬೇಕಾಗತ್ತೆ. ಸೊ ಯಾರಿಗೂ ಕೂಡ ನಿಮಗೆ ಜಾಬ್ ಬೇಡ, ಉದ್ಯೋಗ ನಿಂಗೆ ಚೆನ್ನಾಗಿ ಆಗಿ ಬರುತ್ತೆ, ಉದ್ಯೋಗ ಮಾಡುವಂತ ಯಾವ ಕಾಲಕ್ಕೂ ಸಜೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಫಸ್ಟ್ ಪ್ರಿಫರೆನ್ಸ್ ಗೋ ಫಾರ್ ಜಾಬ್ ಓನ್ಲಿ. ಯಾವಾಗೂ ಕೂಡ ಜಾಬ್ ಚೆನ್ನಾಗಿಲ್ಲ, ನೀನ್ ಬಿಸ್ನೆಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಯಾವತ್ತಿಗೂ ಕೂಡ ಹೇಳ್ಬೇಡಿ. ಯಾಕೆಂದ್ರೆ ವ್ಯಾಪಾರದಲ್ಲಿ ಇವತ್ತಿನ ದಿನ ಎಥಿಕ್ಸ್ ಎಂಬುದು ಇಲ್ಲ. ಸೊ ಎಥಿಕ್ಸ್ ಎಂಬುದು ಫಾಲೋ ಆದ್ರೆ ವ್ಯಾಪಾರ ಮಾಡ್ಲಿಕ್ಕೆ ಆಗಲ್ಲ. ಸೊ ವ್ಯಾಪಾರ ನಮ್ಗೆ ಏನಾದ್ರೂ ಸ್ವಲ್ಪ ಅನುಕೂಲ ಆಗಬೇಕು ಅಂತಂದ್ರೆ ನಾವು ಕೆಟ್ಟ ಮಾರ್ಗದಲ್ಲಿ ಹೋಗೇ ಹೋಗ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಜ್ಯೋತಿಷ್ಯದಲ್ಲಿ ನಾವು ಕೆಟ್ಟ ಮಾರ್ಗದಲ್ಲಿ ಪ್ರೋತ್ಸಾಹ ಮಾಡಲೇಬಾರದು. ಅವನಾಗ ಅವನು ಕೇಳಿದರೆ ಮಾತ್ರವೇ ನಾವು ಹೇಳಬೇಕು. ಬಿಸ್ನೆಸ್ ವಿಷಯ ಯಾವಾಗೂ ಕೂಡ ನೀತಿ ನಿಜಾಯಿತಿಯಿಂದ ನಾವು ಉದ್ಯೋಗ ಜಾಬ್ ಮಾಡಲಿಕ್ಕೆ ಆಗುವುದಿಲ್ಲ. ಸೊ ಇವತ್ತಿನ ದಿನ ಆ ಸಂಬಂಧಪಟ್ಟ ರೂಲ್ಸ್ ಅನ್ನು ಫಾಲೋ ಆದರೆ ಅವನೇನಾದ್ರೂ ಸೋಷಿಯಲ್ ಸರ್ವಿಸ್ ಮಾಡ್ಕೋಬೇಕಾದೇ ಹೊತ್ತು ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಸೋಷಿಯಲ್ ಸರ್ವಿಸ್ ಆಲ್ಸೋ ಒನ್ ಟೈಪ್ ಆಫ್ ಬಿಸ್ನೆಸ್, ಬಟ್ ಅದರಲ್ಲಿ ಸ್ವಲ್ಪ ಎಥಿಕ್ಸ್ ಇರುತ್ತೆ. ಈಗ ಒಂದು ಟೆಂಪಲ್ ಇದೆ, ಟೆಂಪಲ್ ಈಸ್ ಆಲ್ಸೋ ಒನ್ ಎ ಬಿಸ್ನೆಸ್, ಆದರೆ ಅಲ್ಲಿ ಸ್ವಲ್ಪ ಎಥಿಕ್ಸ್ ಇರುತ್ತೆ. ಸೊ ತುಂಬ ಕೆಟ್ಟದ್ದಂತೂ ಏನಿರಲ್ಲ, ಸ್ವಲ್ಪ ಎಥಿಕ್ಸ್ ಫಾಲೋ. ಅಂದರೆ ಟೂ ಮಚ್ ಪ್ರಾಫಿಟ್ ಬೇಕು ಅಂತ ಅಲ್ಲಿ ಉದ್ದೇಶ ಏನಿರಲ್ಲ, ಬರುವಂಥ ದುಡ್ಡು ವ್ಯವಸ್ಥೆ ಏನಿದೆ ಅದನ್ನು ನಡ್ಸ್ಕೊಂಡು ಹೋದರೆ ಸಾಕು, ಅದಕ್ಕೆಲ್ಲ ಜಾಸ್ತಿ ಬೇಡ. ಅಲ್ಲಿ ಸ್ವಲ್ಪ ಎಥಿಕ್ಸ್ ಇರುತ್ತೆ, ಅದೆಲ್ಲ ಎಥಿಕ್ಸ್ ಇರೋ ಬಿಸ್ನೆಸ್ ಇಲ್ಲ. ಮಿಗತಾದ್ದು ಈ ಐ ಟಿ ರಿಲೇಟೆಡ್ ಕಂಪನೀಸ್ ಆಗಲಿ ಅಥವಾ ಯಾವುದೋ ಒಂದು ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಇದಾಗಲಿ, ಅಲ್ಲಿ ಎಥಿಕ್ಸ್ ತುಂಬ ಕಡಿಮೆ. ಈಗ ಹೋಗ್ತಿನ ದಿನ ನಮಗೆ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್ ನೋಡ್ರೇ ಗೊತ್ತಾಗುತ್ತೆ ಎಷ್ಟು ಎಥಿಕ್ಸ್ ಫಾಲೋ ಆಗ್ತಾ ಇದ್ದಾರೆ ಅಂತ ಹೇಳಿ. ಅದಕ್ಕೆ ಡೈರೆಕ್ಟ್ ಆಗಿ ಯಾವಾಗೂ ಕೂಡ ಬಿಸ್ನೆಸ್ ಅನ್ನು ಸಜೆಸ್ಟ್ ಮಾಡಬೇಡಿ. ಅವನಾಗಿ ಅವನು ನಾನು ಬಿಸ್ನೆಸ್ ಅನುಕೂಲ ಆಗತ್ತಾ ಅಂತ ಪ್ರಶ್ನೆ ಕೇಳಿದರೆ ಆ ಸಮಯದಲ್ಲಿ ಬುಧ ಗ್ರಹ ಚೆನ್ನಾಗಿರಬೇಕು, ಸಪ್ತಮಾಧಿಪತಿ ಚೆನ್ನಾಗಿರಬೇಕು, ಪ್ರೆಸೆಂಟ್ ಡೇಸ್ ವ್ಯಾಪಾರ ಚೆನ್ನಾಗಿರ್ಬೇಕು, ಇವು ಮೂರೂ ಚೆನ್ನಾಗಿದ್ದರೆ ಆವಾಗ ನಿಂಗೆ ಬಿಸ್ನೆಸ್ ಆಗಿ ಬರುತ್ತೆ, ನೀನು ಮಾಡ್ಬೋದು ಅಂತ ಹೇಳಿ. ಯಾವ ಬಿಸ್ನೆಸ್ ಮಾಡಬೇಕು ಅಂತ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ ದಶಮಾಧಿಪತಿ ಆದಂತಹ ಗ್ರಹ ನವಾಂಶದಲ್ಲಿ ಯಾರ ಮನೆಗಿದ್ದಾನೆ ನೋಡ್ಕೊಳ್ಳಿ. ಸೂರ್ಯನ ಮನೆಗಿದ್ದ ಅಂದ್ಕೊಳ್ಳಿ, ಮೆಡಿಕಲ್ ಶಾಪ್ ಇಟ್ಕೋಪ ಅಂತ ಹೇಳಿ, ಅಥವಾ ಯಾವ್ದನ್ನ ಗೋಲ್ಡ್ ಸಂಬಂಧಪಟ್ಟ ವ್ಯಾಪಾರ ಮಾಡು, ಯಾಕಂದ್ರೆ ಆಲ್ರೆಡಿ ವ್ಯಾಪಾರ ಚೆನ್ನಾಗಿದೆ ಅವನ ಜಾತಕದಲ್ಲಿ, ಆದ ಕಾರಣ ಇದು ಮಾಡು ಅಂತ ಹೇಳ್ಬೋದು. ಸೊ ಈ ತರ ಉದ್ಯೋಗ ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟ ಅದು ನೋಡ್ಬೋದು. ಓಕೆ, ಸೊ ಇವತ್ತೇನು ದಿನ ಇದು ಸಾಕು. ಮತ್ತೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಒಂದು ಎರಡು ಎಕ್ಸಾಂಪಲ್ಸ್ ದಶಮ ಸ್ಥಾನದ ಬಗ್ಗೆ ಒಂದು ಎರಡು ನೀವು ಎರಡು ಜಾತಕ ಕಲೆಕ್ಟ್ ಮಾಡಿ ಅದನ್ನು ನಿಮ್ಮ ಜೊತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ನೋಡಬೇಕು, ಡಿಫ್ರೆಂಟ್ ಡಿಫ್ರೆಂಟ್ ಸರ್ಕಮ್ಸ್ಟೆನ್ಸಸ್ಸಲ್ಲಿ ಏನು ಮಾಡಬೇಕು ಅಂತಂಬುದು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವತ್ತಿನ ಪಾಠದಲ್ಲಿ ನಿಮಗೇನಾದರೂ ಪ್ರಶ್ನೆ ಇದ್ದರೆ ನೀವು ಕೇಳಬಹುದು.